ವೀಕ್ಷಕರು ಈಗಾಗಲೇ ನೀವು ಗಮನಿಸಬಹುದು ಇವತ್ತಿನ ದಿನಗಳಲ್ಲಿ ಈಗಾಗಲೇ ಸಮಾವೇಶದ ಒಂದಷ್ಟು ಭೀತಿ ಕಾಣ್ತಾ ಇರುವಂಥದ್ದು ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳೆರಡೂ ಇದೀಗ ಸಮಾವೇಶದತ್ತ ಮುಖ ಮಾಡ್ತಾ ಇದೆ ಯಾಕೆ ಸಮಾವೇಶ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗುವಂತ ವಿಚಾರವೂ ಕೂಡ ಹೌದು ಈಗ ಬಿ ಜೆ ಪಿ ಹಾಕಿರ್ಬೋದು ಕಾಂಗ್ರೆಸ್ ಹಾಕಿರ್ಬೋದು ಎರಡೂ ಪಕ್ಷಗಳು ಈಗ ಸಮಾವೇಶದಲ್ಲಿ ತೊಡಗಿಕೊಂಡಿರುವಂಥದ್ದು ಇದೀಗ ನೀವು ಗಮನಿಸಬಹುದು ಕಾಂಗ್ರೆಸ್ ಕೂಡ ಸಮಾವೇಶದಲ್ಲಿ ಇದೀಗ ಮೊದಲ ಬಾರಿಗೆ ಹೆಜ್ಜೆನ ಹಾಕಿರುವಂಥದ್ದು ಏನು ಇದರ ವಿಚಾರಗಳನ್ನು ಕೂಡ ಮಾತಾಡಬೇಕು ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮುಖಂಡರಾದಂಥ ಎಮ್ ಎಸ್ ಮಹಮ್ಮದ್ ಕೂಡ ಜಾಯ್ನ್ ಆಗ್ಲಿಕ್ಕಿದ್ದಾರೆ ಹಾಗೆಯೇ ಈಗಾಗಲೇ ವಿಕಾಸ್ ಪುತ್ತೂರ್ ಅವರು ಬಿ ಜೆ ಪಿಯ ಮುಖಂಡರು ಅವರು ಕೂಡ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಎಸ್ ಈಗಾಗಲೇ ನೀವು ಗಮನಿಸ್ಬೋದು ವೀಕ್ಷಕರೇ ಬಹಳಷ್ಟು ಜನರ ವಾದ ಇದೆ ದಕ್ಷಿಣ ಕನ್ನಡ ಕರಾವಳಿಯ ಭಾಗದಲ್ಲಿ ಇದೀಗ ಚುನಾವಣೆಯ ಕಣ ಸಿದ್ಧಾಗಿದೆ ಅದರಲ್ಲೂ ಈಗಿನ ದಿನಗಳಲ್ಲಂತೂ ಚುನಾವಣೆಯ ಬರಸ್ ಅನ್ನುವಂಥದ್ದು ಏನು ಬಿಸಿ ಇದೆ ಅದು ಇದೀಗಿನ ದಿನಗಳಲ್ಲಿ ಬಹಳಷ್ಟು ಪ್ರಚಲಿತತೆ ಇರುವಂಥದ್ದು ಈಗ ಗಮನಿಸಬಹುದು ಪ್ರತಿಯೊಂದು ಶುಲ್ಲಕ ಕಾರಣಗಳಿಗೂ ಕೂಡ ಇದೀಗ ಒಂದು ರಾಜಕೀಯದ ಬಣ್ಣಗಳನ್ನು ಲೇಪಿಸುವಂಥದ್ದು ಹಾಗಾಗಿನೇ ಹತ್ಯೆಗಳನ್ನು ಕೂಡ ಆಗಿರುವಂಥದ್ದು ಇದನ್ನು ಕೂಡ ರಾಜಕೀಯಕ್ಕೆ ಬಳಸಿಕೊಳ್ಳುವಂಥದ್ದು ಹಾಗೆಯೇ ಕಾಂಗ್ರೆಸ್ನಂತಹ ನ್ಯೂನತೆಗಳು ಏನು ಕಾಂಗ್ರೆಸ್ ಮಾಡಿದಂತ ನ್ಯೂನತೆಗಳು ಇದೀಗ ಜಗಜಾಹಿರ ಆಗಿದೆ ಒಂದು ಕಡೆಯಲ್ಲಿ ಇವರು ಯಾವ ಸಾಧನೆಗಳನ್ನು ಇವತ್ತು ಇಟ್ಕೊಂಡು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇವತ್ತು ಮತದಾರರ ಮನೆಗೆ ಹೋಗ್ತಾ ಇದೆ ಏನು ವಿಚಾರಗಳು ಅನ್ನುವಂಥದ್ದು ಕೂಡ ತಿಳ್ಕೊಬೇಕು ಇದೇ ಇವತ್ತಿನ ಈ ಒಂದು ಸಮಾವೇಶದ ವಿಚಾರಗಳನ್ನು ಕುರಿತು ಇವತ್ತು ಚರ್ಚೆಗಳನ್ನು ಮುಂದುವರಿಸೋಣ ಎಸ್ ವಿಕಾಸ್ ಅವ್ರ ಹತ್ರ ಆ ಮೊದಲಿಗೆ ಮಾತಾಡೋಣ ಎಸ್ ವಿಕಾಸ್ ಅವರು ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಸಮಾವೇಶ ಅನ್ನುವಂಥದ್ದು ಇದು ಮೊದಲ ಬಾರಿಯಲ್ಲ ಚುನಾವಣೆ ಬಂದಾಗ ಅಥವಾ ಅದರ ಹಿಂದಿನೂ ಕೂಡ ಸಮಾವೇಶ ಮಾಡಿದವರು ಅದರಲ್ಲಿ ಬಿ ಜೆ ಪಿ ಯಾವಾಗಲೂ ಮುಂದೆ ಅಂತ ಹೇಳ್ಬೋದು ಆದರೆ ಈ ಬಾರಿ ಕಾಂಗ್ರೆಸ್ ಮೊದಲಿನ ಹೆಜ್ಜೆಯನ್ನು ಇಟ್ಟಿದೆ ಏನು ಒಟ್ಟಾರೆ ವಿಚಾರಗಳು ಇದು ಅಂತ ಸಮಾವೇಶ ಮಾಡುವಂಥದ್ದು ಯಾವುದೇ ರಾಜಕೀಯ ಪಕ್ಷ ಪಕ್ಷಕ್ಕೆ ಹೊಸ್ತೇನಲ್ಲ ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಯಾರಿಗೂ ಸಮಾವೇಶ ಮಾಡಬಾರ್ದು ಸಮಾವೇಶದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇಲ್ಲ ಆದರೆ ಕಾಂಗ್ರೆಸ್ನವರು ಇವತ್ತೇನು ಸಮಾವೇಶ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಆ ಸಮಾವೇಶದಲ್ಲಿ ಅಲ್ಲಿನ ಅವರ ಪಕ್ಷದ ಮುಖಂಡರುಗಳ ಹೇಳಿಕೆಗಳು ಅವರ ಭಾಷಣಗಳನ್ನು ಗಮನಿಸಿದಾಗ ಅವರು ಒಟ್ಟು ಹತಾಶೆಯಾಗಿ ರಾಜ್ಯದ ಮುಂದೆ ಏನೂ ಇಲ್ಲದೆ ಕಾಂಟ್ರವರ್ಸಿಯನ್ನೇ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡುವ ಹಾಗೆ ತೋರ್ತಾ ಇದೆ ನಾವು ಯಾವುದೇ ಅವರ ಯಾವುದೇ ಸಮಾವೇಶಗಳನ್ನು ಗಮನಿಸಿದರೂ ಕೂಡ ಇಲ್ಲಿ ಅವರು ಉಲ್ಲೇಖ ಮಾಡ್ತಾ ಇರುವಂಥದ್ದು ಕೇವಲ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡುವ ನಿಟ್ಟಿನಲ್ಲೇ ಅವರ ಸಮಾವೇಶ ಸೀಮಿತ ಆಗಿರುವಂಥದ್ದು ನಾಲ್ಕು ನಾಲ್ಕೂವರೆ ವರ್ಷಗಳ ಕಾಲ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಆಳ್ವಿಕೆ ಮಾಡಿ ಇವತ್ತಿಗೂ ಕೂಡ ಕೇವಲ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣಗೊಳಿಸಲಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ನಾಲ್ಕು ವರ್ಷಗಳ ಕಾಲದಲ್ಲಿ ಅವ್ರು ಏನೂ ಮಾಡಲಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅದು ತೋರಿಸುತ್ತೆ ನೀವು ಚಿಕ್ಕಮಗ್ಳೂರಿನಲ್ಲಿ ಆದಂತಹ ಶಿವಮೊಗ್ಗದಲ್ಲಿ ಆದಂತಹ ಇವರ ಹೇಳಿಕೆಯನ್ನು ಗಮನಿಸ್ಬೋದು ಕಾಗೋಡು ತಿಮ್ಮಪ್ಪರ ಹೇಳಿಕೆಯನ್ನು ಅವ್ರು ಹೇಳ್ತಾರೆ ದನದ ಮಾಂಸದ ಬಗ್ಗೆ ಮಾತನಾಡಿದ್ರು ಹಂದಿ ಮಾಂಸಕ್ಕೂ ದನದ ಮಾಂಸಕ್ಕೂ ಹೋಲಿಕೆ ಮಾಡಿ ಮಾತನಾಡ್ತಾರೆ ಇವ್ರು ಈ ರೀತಿಯ ಪ್ರವೃತ್ತಿಗಳು ಈ ರೀತಿಯ ವರ್ತನೆಗಳು ಈ ರೀತಿಯ ಹೇಳಿಕೆಗಳು ಯಾವಾಗ ಬರುತ್ತೆ ಅಂತ ಹೇಳಿದರೆ ನಮ್ಮಲ್ಲಿ ನಿಜವಾಗ್ಲಿಯೂ ಏನು ಸತ್ವ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಜನರ ದಿಕ್ಕನ್ನು ತಪ್ಪಿಸಬೇಕು ಜನರ ದಿಕ್ಕನ್ನು ತಪ್ಪಿಸಿ ಅಲ್ಲಿ ಕಾಂಟ್ರವರ್ಸಿಯನ್ನು ಸೃಷ್ಟಿ ಮಾಡಿ ನಾವು ಒಂದು ಮತದ ಒಂದು ಧರ್ಮದ ಪರವಾಗಿ ನಿಂತಿದ್ದೇವೆ ಅನ್ನುವಂಥದ್ದನ್ನೇ ಇವರು ಪ್ರ ಪ್ರತಿಬಿಂಬಿಸಲಿಕ್ಕೆ ಹೋದಾಗ ಅವರ ಒಂದು ಒಟ್ಟು ನಾಲ್ಕೂವರೆ ವರ್ಷದಲ್ಲಿ ಏನೂ ಇಲ್ಲ ಅವ್ರು ಮಾಡಿರೋದು ಅನ್ನುವಂಥದ್ದು ಗೊತ್ತಾಗ್ತದೆ ನೀವು ಇವರ ರಮಣ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ಬೋದು ಇವರು ನಾಲ್ಕೂವರೆ ವರ್ಷಗಳ ಬಳಿಕ ಇವರು ಸದನ ಸಮಾವೇಶ ಮಾಡಬೇಕಾಗಿತ್ತು ಇವರು ನಾಲ್ಕೂವರೆ ವರ್ಷಗಳ ಬಳಿಕ ರಾಜ್ಯ ಸರ್ಕಾರ ಏನು ಮಾಡಿದೆ ಅನ್ನುವಂಥದ್ದನ್ನು ಇವ್ರು ಬಿಂಬಿಸ್ತಾ ಇಲ್ಲ ಇವ್ರು ಹೋಗಿ ಅಲ್ಲಿ ಸೂಲಿಬೆಲೆ ಅವರ ಸೂಲಿಬೆಲೆ ಅವರಿಗೆ ಹೇಳಿಕೆಗಳನ್ನು ಕೊಡ್ತಾರೆ ವ್ಯಂಗ್ಯವಾಗಿ ಮಾತನಾಡ್ತಾರೆ ಇದು ಕಾಂಗ್ರೆಸ್ನ ಕಲ್ಚರ್ ಏನಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ ಏನೂ ಇಲ್ಲ ಅವರು ಅಲ್ಪಸಂಖ್ಯಾತ ಸೃಷ್ಟಿ ಇದಕ್ಕೆ ಹೊರತೇನಿಲ್ಲ ಈಗ ಅವರ ಓಲೈಕೆಗೆ ಬಿಜೆಪಿ ಕೂಡ ರೆಡಿಯಾಗಿದೆ ನೋಡಿ ನಾನು ಹೇಳ್ತಾ ಕಾಂಗ್ರೆಸ್ ಕಾಂಗ್ರೆಸ್ನವರು ನಾಲ್ಕೂವರೆ ವರ್ಷಗಳ ಕಾಲದಲ್ಲಿ ಅವರು ಮಾಡಿರುವಂತದ್ದು ಕೇವಲ ಶೂನ್ಯ ಸಾಧನೆ ಇದನ್ನು ಮುಚ್ಚಿ ಹಾಕಲಿಕ್ಕೆ ಅವರು ಜನರ ಹಾದಿಯನ್ನು ತಪ್ಪಿಸಬೇಕಾಗಿದೆ ಒಂದು ಮತದ ಪರವಾಗಿ ನಾವು ಇದ್ದೇವೆ ಅನ್ನುವಂಥದ್ದನ್ನು ಬಿಂಬಿಸಬೇಕಾಗಿದೆ ಅದಕ್ಕೆ ಅವರ ಪ್ರತಿಯೊಂದು ಜಿಲ್ಲೆಯಲ್ಲಿ ಆದಂತಹ ಸಮಾವೇಶಗಳ ಪ್ರಮುಖ ಅಂಶಗಳನ್ನು ನೀವು ತೆಗೆದು ಗಮನಿಸಿದರೆ ಕೇವಲ ಒಂದು ಮತದ ಓರಿಯೆಂಟೇಷನನ್ನು ಇಟ್ಕೊಂಡು ಆ ಮತಬ್ಯಾಂಕಿನ ರಕ್ಷಣೆಗೋಸ್ಕರ ಅವರ ಎಲ್ಲ ಹೇಳಿಕೆಗಳು ಅವರ ಎಲ್ಲ ಭಾಷಣಗಳು ಎಲ್ಲ ನಾಯಕ ಇವತ್ತು ಸಚಿವರುಗಳು ಇವತ್ತು ರಮನಾಥ ರೈ ಅವರು ಒಬ್ಬ ಪ್ರಮುಖ ಸಚಿವರ ಸ್ಥಾನ ಸಚಿವ ಸ್ಥಾನದಲ್ಲಿರುವಂಥವರು ಕಂದಾಯ ಸಚಿವರಾಗಿ ಕಾಗೋಡು ಇದ್ದಾರೆ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಸಚಿವ ಸಚಿವಾಲಯಗಳ ಸಾಧನೆಗಳನ್ನು ಹೇಳಬೇಕಾಗಿತ್ತಲ್ವ ಇವತ್ತು ಅಲ್ಲಿ ಎದುರೆದುರು ಕೂತು ಮಾತನಾಡುವಂಥದ್ದೇನಿಲ್ಲ ಇವರು ನಾವಿಷ್ಟು ಸಾಧನೆ ಮಾಡಿದ್ದೇವೆ ನಮ್ಮದು ಅಂತ ಹೇಳಬೇಕಿತ್ತು ಇವರು ಅದರ ಬಗ್ಗೆ ಮಾತನಾಡ್ತಾ ಇಲ್ಲ ಅಲ್ಲಿ ಹೋಗಿ ಯಾವುದೋ ಇವರ ನೆಹರು ಇತಿಹಾಸದ ಬಗ್ಗೆ ಮಾತನಾಡ್ತಾರೆ ಇವ್ರಿಗೆ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಇವರು ಯಾವಾಗ ಇವರಿಗೆ ಸತ್ವ ಅನ್ನುವಂಥದ್ದು ಇವರಲ್ಲಿಲ್ಲ ನಾಲ್ಕೂವರೆ ವರ್ಷಗಳಲ್ಲಿ ಈ ರಾಜ್ಯ ಸರ್ಕಾರ ಇವತ್ತು ಏನಾದರೂ ಈ ರಾಜ್ಯಕ್ಕೆ ಒಳ್ಳೇದು ಮಾಡಿರ್ತಿದ್ರೆ ಇವರಿಗೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳು ಅದರ ಮೋರೆ ಹೋಗುವಂಥ ಪರಿಸ್ಥಿತಿ ಇವರಿಗೆ ಬರ್ತಾ ಇರಲಿಲ್ಲ ಇವತ್ತು ಇವರು ಏನು ಮಾಡದೇ ಇರೋದ ಕಾರಣ ಇವರು ನಾವೇನು ಒಂದು ಇವರು ಒಂದು ಬಿಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ನಾವು ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲೇ ತೊಡಗಿರುವಂತ ಇವತ್ತು ಕಾಂಗ್ರೆಸ್ಗೆ ನಾವು ಇನ್ನೇನ್ ಈ ಸಮಾವೇಶ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಸೀಮಿತವಾಗಿರುವಂತದ್ದು ಬೇರೆ ಇದರಲ್ಲಿ ಬೇರೆ ಏನು ಸಾಧನೆ ಪ್ರತಿ ಬಾರಿ ಹೇಳ್ತಾ ಇದ್ರಿ ಕಾಂಗ್ರೆಸ್ ಏನ್ ಮಾಡಿಲ್ಲ ಅಥವಾ ಏನು ಸಾಧನೆ ಶೂನ್ಯ ಅನ್ನುವಂಥದ್ದು ಹೇಳ್ತಾ ಇದ್ರಿ ಹಾಗಾದ್ರೆ ನಾಲ್ಕೂವರೆ ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿಲ್ಲ ಅನ್ನುವಂಥದ್ದನ್ನು ಹೇಗೆ ನೀವು ರುಜುವಾತ್ ಮಾಡ್ತೀರಿ ನೋಡಿ ಬಹಳಷ್ಟು ಯೋಜನೆಗಳನ್ನು ತಂದು ಕೊಟ್ಟಿದೆ ಕಾಂಗ್ರೆಸ್ ಹೇಳಿ ನನಗೆ ಹಾಗೆ ನೋಡ್ಲಿಕ್ಕಾದ್ರೆ ಈಗ ನೀವೇ ನೋ ನೋ ಬಹಳಷ್ಟು ಯೋಜನೆಗಳನ್ನು ಅನುಷ್ಠಾನದಲ್ಲಿ ಕ್ಷೀರಬಾಕಿ ಆಗಿರ್ಬೋದು ಮಕ್ಕಳಿಗೆ ಕೊಡುವಂತಹ ಅನ್ನ ಬಾಕಿ ಆಗಿರ್ಬೋದು ಒಂದು ರೂಪಾಯಿಯ ಅಕ್ಕಿ ಕೊಡುವಂತ ವ್ಯವಸ್ಥೆಗಳಾಗಿರ್ಬೋದು ಬಹಳಷ್ಟು ಯೋಜನೆಗಳನ್ನು ಅವರು ತಂದಿದ್ದಾರೆ ರಾಜ್ಯ ಸರ್ಕಾರದ ಕೊಡುಗೆ ಇದರಲ್ಲಿ ಕೇವಲ ಅಂಡರ್ ಫೈವ್ ಪರ್ಸೆಂಟ್ ಇದನ್ನೇ ನಾವು ತಿಳಿದುಕೊಳ್ಬೇಕಾಗಿರೋದು ಇವತ್ತು ಅನ್ನಭ್ಯ ಭಾಗ್ಯದ ಯೋಜನೆಯನ್ನು ಇವರು ಮಾತನಾಡ್ತಾರೆ ಅನ್ನ ಭಾಗ್ಯದ ಯೋಜನೆಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಕೊಡುಗೆಯನ್ನು ಕೊಡುವಂತದ್ದು ಕೇಂದ್ರ ಸರ್ಕಾರ ಇದರಲ್ಲಿ ರಾಜ್ಯ ಸರ್ಕಾರ ಇಂಪ್ಲಿಮೆಂಟೇಶನ್ ಪಾರ್ಟ್ ಅನ್ನು ಮಾತ್ರ ಮಾಡ್ಬೇಕಾಗಿರುವಂತದ್ದು ಇವತ್ತು ಕೇಂದ್ರ ಸರ್ಕಾರ ಒಂದು ವೇಳೆ ಆ ಯೋಜನೆಯನ್ನು ಕೇಂದ್ರ ಸರ್ಕಾರ ಸ್ಥಗಿತಗೊಳಿಸಿದ್ರೆ ರಾಜ್ಯ ಸರ್ಕಾರ ಸಪರೇಟ್ ಆಗಿ ಅದನ್ನು ಮಾಡ್ತಾ ಇಲ್ಲ ಇವತ್ತು ಟ್ವೆಂಟಿ ನೈನ್ ರುಪೀಸ್ ಇಪ್ಪತ್ತೊಂಬತ್ತು ರೂಪಾಯಿಗಳು ಈ ಅಕ್ಕಿಯನ್ನು ಖರೀದಿಸಿ ಕೊಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪಾತ್ರ ಏನಿದೆ ಇಂಪ್ಲಿಮೆ ಅವರ ಸಿದ್ದರಾಮಯ್ಯನವರ ಚಿತ್ರಪಟ ಅದರಲ್ಲಿ ಹಾಕ್ತಾರೆ ಭಾವಚಿತ್ರ ಅದರಲ್ಲಿ ಹಾಕ್ತಾರೆ ಬಿಟ್ಟರೆ ಅವರದು ದೊಡ್ಡ ಸಾಧನೆ ಅನ್ನುವಂಥದ್ದೇನೂ ಇಲ್ಲ ಕೊಟ್ಟಿರುವಂಥ ಅಕ್ಕಿಯನ್ನೇ ಇವರು ಅದರಲ್ಲಿ ಅದನ್ನು ಸರಿಯಾಗಿ ವಿಮರ್ಶೆ ಮಾಡದೆ ಅದನ್ನು ಸರಿಯಾಗಿ ಇದನ್ನು ಮಾಡದೆ ಅದರಲ್ಲಿ ಹುಳಗಳ ಸಮೇತ ಇವತ್ತು ಸರಬರಾಜು ಆಗ್ತಾ ಇರುವಂಥ ಒಂದು ದುಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ ನೀವು ಕ ಕಡಬ ಭಾಗದಲ್ಲಿ ನಿನ್ನೆ ಸ ಡಿಸ್ಟ್ರಿಬ್ಯೂಟ್ ಆದಂಥ ಅಕ್ಕಿಗಳನ್ನು ನೋಡಿದರೆ ಅದರಲ್ಲಿ ಹುಳಗಳಿದೆ ಈ ರೀತಿಯ ಒಂದು ನಿರ್ಲಕ್ಷ್ಯದ ನಿರ್ಲಜ್ಜ ಸರ್ಕಾರ ಇವತ್ತು ನಮ್ಮನ್ನು ಆಳ್ತಾ ಇರುವಂಥದ್ದು ಇವತ್ತು ದುರದೃಷ್ಟಕರ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂಥ ಯೋಜನೆಗಳನ್ನು ಇವರು ರಾಜ್ಯ ಸರ್ಕಾರದ ಯೋಜನೆ ಅಂತ ಹೇಳಿ ಇವತ್ತು ತಲುಪಿಸ್ಲಿಕ್ಕೆ ಹೋಗ್ತಾ ಇದೆ ಆದರೆ ಇವತ್ತು ಜನರಿಗೆಲ್ಲ ಗೊತ್ತಿರುವಂಥದ್ದೇ ಅದರಲ್ಲೇನು ಮುಚ್ಚುಮರೆಯಿಲ್ಲ ಇವತ್ತು ರಾಜ್ಯ ಸರ್ಕಾರ ಸ್ವಯಂ ಘೋಷಿತ ಸ್ವಯಂ ಪ್ರೇರಣೆಯಿಂದ ಈ ರಾಜ್ಯಕ್ಕೆ ಕೊಟ್ಟಿರುವಂಥದ್ದೇನು ಏನು ಅಂತ ಹೇಳಿದ್ರೆ ಕೇವಲ ಹತ್ಯಾಭಾಗ್ಯ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ನಾವು ಮಾತನಾಡಬೇಕು ಅನ್ನೋದಾದರೆ ಕಳೆದ ಎರಡು ಮೂರು ದಶಕಗಳಿಂದ ನಾವು ಕರ್ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಇತಿಹಾಸವನ್ನು ನಮ್ಮ ಜಿಲ್ಲೆಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅನ್ನು ಗಮನಿಸಿದರೆ ತಿಂಗಳಿಗೆ ಒಂದರ ಹಾಗೆ ಹತ್ಯೆ ಆಗ್ತಾ ಬಂದಿದೆ ಇಲ್ಲಿ ಇದಕ್ಕೆ ಉತ್ತರದಾಯಿತ್ವ ಯಾರು ರಾಜ್ಯವನ್ನು ಆಳ್ತಾ ಇರುವಂಥ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಇದರ ಬಗ್ಗೆ ಅವರಿಗೆ ಯಾವುದೇ ಇದರ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇಲ್ಲ ಇದನ್ನು ಕೇಳಿದ್ರೆ ತನಿಖೆ ಅದರ ಗತಿಯಲ್ಲೇ ಇದೆ ಅನ್ನುವಂತ ಉತ್ತರವನ್ನು ಕೊಡ್ತಾರೆ ಅತ್ಯಂತ ನಿರ್ಲಕ್ಷ್ಯತನದಿಂದ ಇವತ್ತು ಲಾ ಅಂಡ್ ಆರ್ಡರ್ ಸಿಚುವೇಶನ್ ನಮ್ಮ ಜಿಲ್ಲೆಯಲ್ಲಿದೆ ಯಾವ ಪ್ರಕರಣಗಳಿಗೂ ಒಂದು ತಾರ್ಕಿಕ ಅಂತ್ಯ ಇವತ್ತು ನಾವು ನೋಡ್ಲಿಲ್ಲ ಇವತ್ತು ಜನಪ್ರತಿನಿಧಿಗಳ ಕೊಲೆ ಆಗ್ತಾ ಇದೆ ಜನಪ್ರತಿನಿಧಿಗಳು ಕೊಲೆ ಆದಂಥವರ ಕುಟುಂಬಸ್ಥರು ಅದೇ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಅವರು ಇವತ್ತು ಆಪಾದನೆಗಳನ್ನು ಸರ್ಕಾರದ ಮೇಲೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡುವಂತಹ ಒಂದು ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರಕ್ಕಿಲ್ಲ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇದರ ನಡುವೆ ಇವರು ಸಮಾವೇಶಗಳನ್ನು ಮಾಡಿ ಪುನಃ ಕಾಂಟ್ರವರ್ಸಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾ ಇರುವಂಥ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಒಂದು ಮತದ ಆ ವೋಟ್ ಬ್ಯಾಂಕ್ ಅನ್ನುವಂಥದ್ದೇನಿದೆ ಮುಖವಾಡವನ್ನು ಧರಿಸಿಕೊಂಡು ಹಿಂದೂಗಳ ವೋಟಿಗೋಸ್ಕರ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಸಹ ಒಂದು ಮತ ಬ್ಯಾಂಕಿನ ಸೃಷ್ಟಿಗೋಸ್ಕರ ನಾವು ಭಾರತೀಯ ಜನತಾ ಪಾರ್ಟಿ ಹೋಗ್ಲೇ ಇಲ್ಲ ನಾವು ಸಮಸ್ತ ಜ ನಾಗರಿಕರ ಪರವಾಗಿ ಹೋರಾಟ ಮಾಡ್ತಾ ಬಂದಿರುವಂತ ರಾಜಕೀಯ ಪಕ್ಷ ನಮ್ದು ನಾವು ಕೇಳ್ತಾ ಇರುವಂತದ್ದು ನಮ್ಮ ಜಿಲ್ಲೆಯ ಸೀಮಿತವಾಗಿ ಮಾತನಾಡಿದ್ರೆ ನಾವು ಇಲ್ಲಿ ಅಲ್ಪಸಂಖ್ಯಾತರ ಕೆಲವೊಂದು ಪ್ರಕರಣಗಳಿಗೆ ಇವರು ಇಮ್ಮಿಡಿಯೇಟ್ ಆಗಿ ರಿಯಾಕ್ಷನ್ ಅನ್ನು ತೆಗೆದುಕೊಳ್ತಾರೆ ಇಲ್ಲಿ ಬಹುಸಂಖ್ಯಾತ ವರ್ಗದ ಕೆಲ ಪ್ರಕರಣಗಳಿಗೆ ಇವರು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ತೆಗೆದುಕೊಳ್ಳಿದ್ದಿಲ್ಲ ಇದನ್ನು ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಮಾಡಿದಾಗ ಇವರು ಬಹುಸಂಖ್ಯಾತರ ಪರವಾಗಿರುವಂತಹ ಪಟ್ಟ ನಮಗೆ ಕಟ್ತಾರೆ ನಾವು ಇವತ್ತು ನಾಗರಿಕರ ಪರವಾಗಿರುವಂಥದ್ದು ಹಿಂದೂಗಳ ರಕ್ಷಣೆ ನಮ್ಮ ಅದರಲ್ಲಿ ಯಾವುದೇ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ ಬಹುಸಂಖ್ಯಾತರ ರಕ್ಷಣೆ ಆಗಲೇಬೇಕಾಗಿದೆ ಯಾಕಂತ ಹೇಳಿದರೆ ಈ ಸರ್ಕಾರ ಬಂದ ಬಳಿಕ ಈ ಜಿಲ್ಲೆಯಲ್ಲಿ ಬಹುಸಂಖ್ಯಾತರನ್ನು ಟಾರ್ಗೆಟ್ ಮಾಡಿ ಇವತ್ತು ಅವರು ದುಷ್ಕರ್ಮಿಗಳು ಕೆಲಸಗಳನ್ನು ಮಾಡ್ತಾ ಇದನ್ನು ರಾಜ್ಯ ಸರ್ಕಾರ ಪ್ರಶ್ನಿಸ್ತಾ ಇಲ್ಲ ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಶ್ನಿಸ್ತಾ ಇಲ್ಲ ಇಲ್ಲಿ ಲಾ ಅಂಡ್ ಪ್ರಶ್ನಿಸ್ತಾ ಇಲ್ಲ ಈ ರೀತಿ ಇರಬೇಕಾದ್ರೆ ಒಂದು ಜವಾಬ್ದಾರಿಯು ಜವಾಬ್ದಾರಿಯುತ ಅಪೋಸಿಷನ್ ಪಾರ್ಟಿಯಾಗಿ ನಾವು ಮಾಡಬೇಕಾಗಿರುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಅವರು ಮತ ಬ್ಯಾಂಕಿನ ಒಂದು ಪಟ್ಟವನ್ನು ಕಟ್ಟಿದ್ರೆ ನಮಗೇನು ಅದರ ತೊಂದರೆ ಇಲ್ಲ ಆದರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಅವರು ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಬಂಟ್ವಾಳದಲ್ಲಿ ಇಷ್ಟು ಹತ್ಯೆಗಳಾಯಿತು ಇದರಲ್ಲಿ ಹಿಂದೂಗಳ ಹತ್ಯೆ ಕೂಡ ಆಗಿದೆ ಮುಸಲ್ಮಾನರ ಹತ್ಯೆ ಕೂಡ ಆಗಿದೆ ಯಾರ ಹತ್ಯೆ ಕೂಡ ಆಗಬೇಕು ಯಾರ ಹತ್ಯೆ ಕೂಡ ಯಾರ ಹತ್ಯೆ ಪರವಾಗಿ ಆಗಲಿ ಇದರವಾಗಿ ನಾವು ಯಾವತ್ತೂ ಮಾತನಾಡಲಿಲ್ಲ ಅದರಲ್ಲಿ ರಾಜಕೀಯ ಮಾಡ್ತಾ ಬಂದಂಥದ್ದು ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ಗೆ ನೈತಿಕತೆ ಅನ್ನುವಂಥದ್ದು ಇರ್ತಿದ್ರೆ ಕಾಂಗ್ರೆಸ್ಗೆ ನಿಜವಾಗಿಯೂ ಈ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡಬೇಕು ಈ ಜಿಲ್ಲೆಯ ಶಾಂತಿ ನೆಲೆಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ಇರ್ತಿದ್ರೆ ಅವರು ಎಲ್ಲ ಪ್ರಕರಣಗಳನ್ನು ಪಾರದರ್ಶಕವಾಗಿ ಒಂದೇ ರೀತಿಯಲ್ಲಿ ಮಾಡಬೇಕಾಗಿತ್ತು ಆ ರೀತಿಯಲ್ಲಿ ಡೈರೆಕ್ಷನ್ಸ್ ಕೊಡಬೇಕಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಿನ ಟೋಟಲ್ ಮಿಸ್ಯೂಸ್ ಆಗ್ತಾ ಇದೆ ಒಂದು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಕರೆದು ಕೂರಿಸಿಕೊಂಡು ತನಿಗೆ ಯಾರಿಗೆ ವೈಯಕ್ತಿಕವಾಗಿ ಆಗುವುದಿಲ್ವಾ ಅಂತವರ ಮೇಲೆ ಇಂತಹ ಪ್ರಕರಣಗಳನ್ನು ಇಂತಹ ಸೆಕ್ಷನಿನ ಅಡಿಯಲ್ಲಿ ನೀವು ಪ್ರಕರಣ ದಾಖಲು ಮಾಡಬೇಕು ಅನ್ನುವಂತ ಡೈರೆಕ್ಷನ್ ಕೊಡುವಲ್ ಕೊಡುವಷ್ಟರ ಮಟ್ಟಿಗೆ ಇವತ್ತು ನಮ್ಮ ಜಿಲ್ಲೆಯ ಒಂದು ಲಾ ಅಂಡ್ ಆರ್ಡರ್ ಸ್ಥಿತಿ ತಲುಪಿದೆ ಅಂತ ಹೇಳಿದ್ರೆ ಬಗ್ಗೆ ಇದೊಂದು ಗಂಭೀರವಾದಂತಹ ಸಮಸ್ಯೆ ಇದನ್ನು ನಾವು ಗಮನಿಸಬೇಕು ನೀವು ಹೇಳಿದ್ರಿ ಈಗ ಒಂದು ಕಡೆಯಲ್ಲಿ ಸಮಾವೇಶದ ಬಗ್ಗೆ ನಾವು ಮಾತಾಡ್ತಿದ್ವಿ ಬಿಜೆಪಿ ಸಮಾವೇಶಕ್ಕೆ ರೆಡಿ ಆಗ್ತಾ ಇದೆ ಸಮಾವೇಶ ಮಾಡುವಂತರದ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ನಮ್ಮ ಕಾಲಾವಧಿಯಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅದನ್ನು ಜನರ ಮುಂದೆ ನಾವು ಇಡುವಂತಹ ಒಂದು ವೇದಿಕೆ ಅದು ಇದು ಯಾವುದೇ ರಾಜಕೀಯ ಪಕ್ಷ ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಸಮಾವೇಶಗಳನ್ನು ಮಾಡುವಂತಹದ್ದು ನಮ್ಮ ಸಮಾಜದ ಪರವಾಗಿ ಜಿಲ್ಲೆಯ ಪರವಾಗಿ ಒಂದು ರಾಜ್ಯದ ಪರವಾಗಿ ನಾವು ಏನು ಮಾಡಿದ್ದೇವೆ ಅಥವಾ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಅನ್ನುವಂಥದ್ದನ್ನು ಜನರಿಗೆ ತಲುಪಿಸುವಂಥ ಒಂದು ವೇದಿಕೆ ಸಮಾವೇಶ ಇವತ್ತು ಕಾಂಗ್ರೆಸ್ ಸಮಾವೇಶವನ್ನು ನೀವು ಗಮನಿಸಿ ಬಿ ಜೆ ಪಿಯ ಸಮಾವೇಶವನ್ನು ಗಮನಿಸಿ ಬಿ ಜೆ ಪಿಯ ಯಾವುದೇ ಸಮಾವೇಶಗಳಲ್ಲಿ ಒಂದು ಸಮಾಜವನ್ನು ಒಡೆಯುವಂತಹ ಕೆಲಸ ಯಾವತ್ತೂ ನಿರ್ಮಾಣ ಆಗಲಿಲ್ಲ ಇವತ್ತು ಕಾಂಗ್ರೆಸ್ನ ಸಮಾವೇಶಗಳಲ್ಲಿ ಆಗ್ತಾ ಇರುವಂಥದ್ದು ಕೇವಲ ಮುಸಲ್ಮಾನರ ಓಲೈಕೆ ಆಗ್ತಾ ಇದೆ ಹಿಂದೂಗಳನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗ್ತಾ ಇದೆ ಇವರು ಯಾವುದೇ ಯೋಜನೆಗಳ ಬಗ್ಗೆ ಇವರು ಒತ್ತು ಕೊಡ್ತಾ ಇಲ್ಲ ಇವರ ಸಮಾವೇಶಗಳಲ್ಲಿ ನಾಲ್ಕೂವರೆ ವರ್ಷಗಳ ಸಾಧನೆಗೆ ಇವರು ಒತ್ತು ಕೊಡಬೇಕಾಗಿತ್ತು ಇವತ್ತು ನಾಲ್ಕೂವರೆ ವರ್ಷಗಳ ಸಾಧನೆ ಶೂನ್ಯ ಅದಕ್ಕೆ ಇವರು ಒತ್ತು ಕೊಡ್ಲಿಕ್ಕೆ ಇವರಲ್ಲಿ ಏನಿಲ್ಲ ಅದಕ್ಕೆ ಇವರು ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನು ತಂದು ಈ ಸೂಲಿ ಬೆಲೆ ಚಕ್ರವರ್ತಿ ಸೂಲಿ ಬೆಲೆ ಅಂತ ರಾಷ್ಟ್ರ ಭಕ್ತರನ್ನು ಇವರು ರಾಜಕೀಯಕ್ಕೆ ತಂದು ಅವರ ಹೆಸರನ್ನು ಎಳೆಬಿಟ್ಟು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕಾಂಟ್ರವರ್ಸಿಯನ್ನು ಸೃಷ್ಟಿ ಮಾಡಿ ಇವರ ನಾಲ್ಕು ವರ್ಷದ ವೈಫಲ್ಯ ನಾಲ್ಕೂವರೆ ವರ್ಷದ ವೈಫಲ್ಯವನ್ನು ಮುಚ್ಚಿ ಹಾಕ್ಲಿಕ್ಕೆ ಇವತ್ತು ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಇದನ್ನು ಜನ ಗಮನಿಸ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಕಾಂಗ್ರೆಸ್ ಸಮಾವೇಶಗಳು ಕೇವಲ ಅಲ್ಪಸಂಖ್ಯಾತರ ತೃಷ್ಟೀಕರಣಕ್ಕೆ ನೀವು ಹೇಳ್ತಾ ಇದ್ರಿ ಜನಗಳು ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು ಹಾಗಾದ್ರೆ ನೀವ್ ಯಾಕೆ ಇನ್ನೊಬ್ಬರ ಸಾವು ಇತ್ತವ ಇನ್ನಿತರ ವಿಚಾರಗಳನ್ನು ನೀವು ಹೇಳ್ತಾ ಇದ್ರಿ ಹಿಂದೂಗಳನ್ನು ದಮನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದು ಎಲ್ರಿಗೂ ಗೊತ್ತಾಗ್ತಾ ಇದೆ ಅಲ್ಲ ನೀವ್ ಯಾಕೆ ಅದಕ್ಕೆ ಪ್ರಚಾರ ಕೊಡ್ಬೇಕು ಅಥವಾ ನೀವು ಏನಾದ್ರು ಹಿಂದೂ ಮುಖಂಡರು ಅಥವಾ ಹಿಂದೂ ಧರ್ಮದ ಬಗ್ಗೆ ನೀವ್ ಏನಾದ್ರೂ ಗುತ್ತಿಗೆ ಪಡ್ಕೊಂಡಿದ್ದೀರಾ ಅದನ್ನು ನಾವು ಪ್ರಚಾರ ಜವಾಬ್ದಾರಿಯುತ ಅಪೋಸಿಷನ್ ಪಾರ್ಟಿಯಾಗಿ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ನೀವು ಪ್ರಶ್ನೆ ಕೇಳಿದ್ದಕ್ಕೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಶರತ್ ಮಡಿವಾಳರ ಹತ್ಯೆ ಆಗ್ತದೆ ಶರತ್ ಮಡಿವಾಳರ ಹತ್ಯೆಯಾಗಿ ಹತ್ತಿಪ್ಪತ್ತು ಇಪ್ಪತ್ತೈದು ದಿವಸಗಳಾದ್ರೂ ಕೂಡ ಇವರು ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡೋದಿಲ್ಲ ಅದಕ್ಕಿಂತ ಮೊದಲು ಅಶ್ರಫ್ ಎಂಬ ಹತ್ಯೆ ಆಗ್ತದೆ ಇವರು ಸ್ವಯಂ ಪ್ರೇರಿತವಾಗಿ ಘೋಷಣೆಗಳನ್ನು ಮಾಡ್ತಾರೆ ಅವರು ಮರ್ಡರ್ ಮಾಡಿರೋದು ಇವರು ಅದನ್ನು ಹತ್ಯೆ ಮಾಡಿರುವಂಥದ್ದು ಅಂತ ಯಾವುದೇ ತನಿಖೆಗಳಾಗದೆ ಸೊ ಇವರು ಯಾವ ಪೂರ್ವಾಗ್ರಹ ವಾಟ್ ಇಸ್ ದೇರ್ ಪ್ರಿಜ್ಯುಡೀಸ್ ದಿಸ್ ಇಸ್ ಮೈ ಪ್ರೈಮರಿ ಕ್ವೆಶನ್ ಅವರು ಯಾಕೆ ಪ್ರಿಜುಡೀಸ್ ಆಗಿ ಆಗಿ ಒಂದೊಂದು ಪ್ರಕರಣಗಳನ್ನು ತೆಗೆದುಕೊಳ್ತಾರೆ ಸೊ ಈ ರೀತಿಯ ಒಂದು ವ್ಯವಸ್ಥೆಗಳು ದುವ್ಯವಸ್ಥೆಗಳು ಜಿಲ್ಲೆಯಲ್ಲಿ ಜಾರಿಯಲ್ಲಿ ಇರಬೇಕಾದ್ರೆ ನಾವು ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷ ಸಾಮಾಜಿಕ ಹೋರಾಟ ಹೋರಾಟದಲ್ಲಿ ತೊಡಗಿರುವಂಥ ಒಂದು ಪಕ್ಷದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇದು ಪ್ರಶ್ನೆ ಮಾಡುವಂಥದ್ದು ಅದರ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಇವರು ಅದರಲ್ಲಿ ಧರ್ಮಗಳು ಅದರಲ್ಲಿ ಮತಗಳು ಅದರಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವಂಥ ಭೇದವನ್ನು ಇವರು ತಾರದೇ ಹೋಗ್ತಿದ್ರೆ ಇವರು ಅದರ ಅದರ ಸತ್ಯಾಂಶ ಟ್ರಾನ್ಸ್ಪರೆಂಟ್ ಆಗಿ ಇವರು ಪಾರದರ್ಶಕವಾಗಿ ಮಾಡ್ತಾ ಹೋಗ್ತಿದ್ರೆ ನಾವು ಇದರ ಬಗ್ಗೆ ಪ್ರಶ್ನೆ ಮಾಡುವಂಥ ಪ್ರಮೇಯವೇ ಇರ್ತಿರಲಿಲ್ಲ ಇವತ್ತು ಮಂಗಳೂರು ಚಲೋ ಕಾರ್ಯಕ್ರಮ ಆಯಿತು ಹನ್ನೆರಡು ಜನ ಹಿಂದೂಗಳ ಹತ್ಯೆ ಆಗಿದೆ ರಾಜ್ಯದಾದ್ಯಂತ ಇದರ ಬಗ್ಗೆ ಪಾರದರ್ಶಕ ತನಿಖೆ ಆಗ್ತಾ ಇಲ್ಲ ಎಸ್ ಡಿ ಪಿ ಐ ಪಿ ಎಫ್ ಐ ಅನ್ನುವಂಥ ಸಂಘಟನೆಗಳು ಇವತ್ತು ಹಿಂದೂಗಳ ಹತ್ಯೆಗಳಲ್ಲಿ ಹಿಂದೂಗಳ ದಮನ ಮಾಡುವಂಥ ಷಡ್ಯಂತ್ರದಲ್ಲಿ ತೊಡಗಿದೆ ಕೇರಳದಲ್ಲಿ ಇದೇ ಸಂಘಟನೆ ಸಾವಿರಾರು ಹಿಂದೂ ಹೆಣ್ಣುಮಕ್ಕಳ ಮತಾಂತರದಲ್ಲಿ ನೇರವಾಗಿ ಭಾಗಿಯಾಗಿದೆ ಅಂತ ಕಾಂಗ್ರೆಸ್ನ ಸಿ ಎಮ್ ಅವ ಮಾಜಿ ಎಕ್ಸ್ ಸಿ ಎಂ ಓಮನ್ ಚಾಂಡಿ ಅವರು ವಿಧಾನಸಭೆಯಲ್ಲಿ ಪತ್ರದ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ ಅಂತಹ ಸಂಘಟನೆಯ ವಿರುದ್ಧ ನೀವು ಅದನ್ನು ನಿಷೇಧಿಸಬೇಕು ಅಂತ ನಾವು ಹೋರಾಟ ಮಾಡಲಿಕ್ಕೆ ಇವರು ಪ್ರಮೇಯವೇ ಕೊಡಬಾರ್ದಿತ್ತು ಇವರು ಅದರ ಅದರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಿತ್ತು ಇವತ್ತು ಚಾಮರಾಜನಗರ ಅನ್ನುವಂಥ ಜಿಲ್ಲೆಯ ಈ ಪಿ ಎಫ್ ಐ ಸಂಘಟನೆಯ ಜಿಲ್ಲಾಧ್ಯಕ್ಷ ನೇರವಾಗಿ ಶರತ್ ಮಡಿವಾಳರ ಹತ್ಯೆಯಲ್ಲಿ ಪ ಪ್ರಮುಖ ಆರೋಪಿ ಅಂತ ಸಾಬೀತಾದ ನಂತರವೂ ಕೂಡ ಇವರಿಗೆ ಪಿ ಎಫ್ ಐ ಮತ್ತು ಎಚ್ ಡಿ ಪಿ ಐ ಅಂತ ಸಂಘಟನೆಯ ಮೇಲೆ ಪ್ರೀತಿ ಹಾಕಿ ಅನ್ನುವಂಥದ್ದನ್ನು ಇವರು ಹೇಳಬೇಕಲ್ವಾ ಇವರು ಇದರ ಬಗ್ಗೆ ಯಾವುದ್ರ ಬಗ್ಗೆಯೂ ಮಾತನಾಡ್ತಾ ಇಲ್ಲ ಇವರು ಇವರು ಹಿಂದೂ ಸಂಘಟನೆ ಮೇಲೆ ವಿನಾಕಾರಣ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಎಲ್ಲಿಯಾದರೂ ಯಾವುದಾದ್ರೂ ಒಂದು ಪ್ರಕರಣ ಇವರ ಬಾಯಲ್ಲಿ ಬರುವುದು ಬಿಟ್ಟರೆ ಇವತ್ತು ನ್ಯಾಯಯುತವಾಗಿ ನ್ಯಾಯ ತೀರ್ಮಾನವಾದಂಥ ಯಾವುದಾದ್ರೂ ಒಂದು ಪ್ರಕರಣ ಇದ್ದರೆ ಹೇಳಿ ಇವತ್ತು ಜನರ ದಿಕ್ಕನ್ನು ತಪ್ಪಿಸಲಿಕ್ಕೆ ಇವರು ಈ ರೀತಿಯ ಕ ಮರೆಮಾಚುವಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಇವರು ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದನ್ನೆಲ್ಲ ಈ ನಾಲ್ಕೂವರೆ ವರ್ಷಗಳ ಒಟ್ಟು ವೈಫಲ್ಯಗಳೇನಿದೆ ಇದನ್ನು ಮನೆ ಮನೆಗೆ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಸಮಾವೇಶಗಳಲ್ಲಿ ಮುಸಲ್ಮಾನರ ಪರವಾಗಿ ಮಾತಾಡಿ ಹಿಂದೂಗಳನ್ನು ಒಟ್ಟಾರಿ ನಿಗ್ಲೆಕ್ಟ್ ನಿಗ್ಲೆಕ್ಟ್ ನಿರ್ಲಕ್ಷ್ಯ ಮಾಡಿ ಇವರು ನಾಲ್ಕೂವರೆ ವರ್ಷಗಳ ವೈಫಲ್ಯವನ್ನು ಮರೆಮಾಚ್ಬೋದು ಅನ್ನುವಂಥ ಭ್ರಮೆಯಲ್ಲಿದ್ದಾರೆ ಸೊ ಆ ಅಷ್ಟಕ್ಕೆ ಈ ಸಮಾವೇಶಗಳು ಸೀಮಿತ ಆಗಿದೆ ಇಲ್ಲದಿದ್ದರೆ ಇವರು ಹೇಳಬೇಕು ನಾಲ್ಕೂವರೆ ವರ್ಷಗಳ ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆಗಳು ಸರಿ ನೀವು ಸರ್ಕಾರದ ಇಟ್ಕೊಂಡು ಈ ಬಾರಿ ಮನೆ ಹಾಗಾದ್ರೆ ನೋಡಿ ಭಾರತೀಯ ಜನತಾ ಪಾರ್ಟಿಯ ಸಾಧನೆಗಳು ಇವತ್ತು ಸಾಕಷ್ಟಿದೆ ಮಾಧ್ಯಮಗಳೇ ದಿನನಿತ್ಯ ವರದಿ ಮಾಡ್ತಾ ಇದೆ ಇವತ್ತು ಪ್ರತಿ ವರ್ಷದ ಪ್ರತಿಯಂತೆ ಪ್ರತಿಷ್ಠಿತ ಸರ್ವೆ ನಮ್ಮ ಸಂಸ್ಥೆಗಳು ಇವತ್ತು ಅನೇಕ ರೀತಿಯ ಸರ್ವೆಗಳು ಮಾಡಿದೆ ಇದು ಯಾವುದೋ ಒಂದು ಎರಡು ಮೂರು ನಾಲ್ಕೈದು ಸರ್ವೆಗಳ ಪ್ರಕಾರ ಅಲ್ಲ ಇವತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಪಾಸಿಟಿವ್ ಪರ್ಸೆಪ್ಷನ್ ಇವತ್ತು ಸಮಾಜದಲ್ಲಿ ಇಡೀ ದೇಶದಲ್ಲಿ ಬಿಲ್ಡಪ್ ಆಗಿದೆ ಇದು ಕಾಂಗ್ರೆಸ್ನವರ ಹಾಗೆ ಒಂದು ಗಮನಿಸಬಹುದು ಈಗ ಐದು ವರ್ಷ ನಾಲ್ಕೂವರೆ ವರ್ಷ ಮೂರು ವರ್ಷದಲ್ಲಿ ನಿಮಗೆ ನಿಮ್ಮ ಸಾಧನೆಯನ್ನು ಕೇಂದ್ರದಿಂದ ತೋರಿಸಬಹುದಾದ್ರೆ ಅರವತ್ತು ವರ್ಷ ಆಡಳಿತ ಮಾಡಿದ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಷ್ಟು ತೋರಿಸ್ಬೋದು ಹಾಗಾದ್ರೆ ನಾವು ಮಾಡಿದ್ದು ಇಷ್ಟೆಲ್ಲ ಮಾಡಿದ್ದೇವೆ ಇವರು ಮೊನ್ನೆ ಮೂರು ವರ್ಷದಲ್ಲಿ ಬಂದು ಏನ್ ಮಾಡಿದ್ರು ಅನ್ನುವಂಥದ್ದು ವೈಫಲ್ಯವನ್ನು ತೋರಿಸ್ಬೋದಲ್ಲ ಅಲ್ಲಿ ಕೂಡ ನಾನು ಅದನ್ನೇ ಹೇಳ್ತಾ ಇರೋದು ಯಾವುದೇ ಒಂದು ಪಕ್ಷ ನಿಜವಾಗಿಯೂ ಅವರಲ್ಲಿ ಅವರು ಮಾಡಿದಂತಹ ಸಾಧನೆ ಏನಾದರೂ ಇದ್ರೆ ಅದನ್ನೇ ಅದಕ್ಕೆ ಒತ್ತು ಕೊಡ್ತಾ ಹೋಗ್ತದೆ ಸಮಾವೇಶಗಳಲ್ಲಿ ಇವತ್ತು ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ಯಡಿಯೂರಪ್ಪರ ವಿರುದ್ಧ ಮಾತನಾಡಿ ಆ ಸಮಾವೇಶವನ್ನು ಕಂಪ್ಲೀಟ್ ಅವರ ಅವರ ಸಾಧನೆಗೆ ಅವರ ಸಾಧನೆ ಅನ್ನುವಂತ ಸಮಾವೇಶ ಅದರಲ್ಲಿ ಸಾಧನೆಯ ಬಗ್ಗೆ ಮಾತನಾಡ್ಲಿಕ್ಕೆ ಏನಿಲ್ಲ ಸಿದ್ದರಾಮಯ್ಯನವರು ಯಡಿಯೂರಪ್ಪರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಯಾಕಂತ ಹೇಳಿದ್ರೆ ಅದೊಂದು ಅದೇ ಕಾಂಟ್ರವರ್ಸಿ ಆಗುತ್ತೆ ಅಂತ ರಮನಾಥ್ ರೈ ಅವರು ಚಕ್ರವರ್ತಿ ಸುಲಭ ಬಗ್ಗೆ ಸುಳಿಬೆಲೆಯವರ ಬಗ್ಗೆ ಮಾತನಾಡ್ತಾರೆ ಯಾಕಂದ್ರೆ ಅದು ಕಾಂಟ್ರವರ್ಸಿ ಆಗ್ತದೆ ಅಂತ ಇದು ಇದು ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸಾಧನೆಗಳು ಶೂನ್ಯ ಆದಾಗ ಏನಾದರೂ ಒಂದು ಮಾಡಿ ಅದರ ದಿಕ್ಕನ್ನು ತಪ್ಪಿಸುವಂತ ಪ್ರಯತ್ನಗಳು ಇವತ್ತು ಸಮಾವೇಶದ ಮುಖಾಂತರ ಆಗ್ತಾ ಇದೆ ಇವರು ಮಾಡಿರುವಂತದ್ದು ಏನಿಲ್ಲ ಇವತ್ತು ಬಿಜೆಪಿಯ ಸಮಾವೇಶಗಳಲ್ಲಿ ಯಾಕೆ ಕಾಂಗ್ರೆಸ್ ಈ ಈ ರೀತಿಯ ಪ್ರಕರಣ ಈ ರೀತಿಯ ಕಾಂಟ್ರವರ್ಸಿಯಲ್ ಕಾಂಟ್ರವರ್ಸಿ ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಮೋದಿ ಅವರ ಭಾಷಣ ನೀವು ನೋಡಿ ಅಮಿತ್ ಶಾ ಅವರ ಇದನ್ನು ನೋಡಿ ಮೋದಿ ಫೆಸ್ಟ್ಗಳಾಯ್ತು ಎಲ್ಲಿಯೂ ಕೂಡ ಈ ರೀತಿಯ ನಾವು ಕೇವಲ ಮೂರು ವರ್ಷಗಳಲ್ಲಿ ಏನು ಸಾಧನೆ ಆಗಿದೆ ಜನರಿಗೆ ಅದನ್ನು ತಲ್ಪಿಸುವಂತ ಪ್ರಯತ್ನ ಆಗಿದೆ ಜನರ ದಿಕ್ಕನ್ನು ತಪ್ಪಿಸುವಂತ ಪ್ರಯತ್ನ ಮಾತು ಮುಂದುವರಿಸ್ತೇನೆ ಎಸ್ ವೀಕ್ಷಕರಿಗೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ ಕಾಂಗ್ರೆಸ್ ಸಮಾವೇಶ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಈಗಾಗ್ಲೇ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಾದಂತಹ ಎಸ್ ಮಹಮದ್ ಅವರು ಕೂಡ ಎಂ ಎಸ್ ಮಹಮದ್ ಕೂಡ ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ ಎಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ಈಗಾಗಲೇ ನೀವು ಗಮನಿಸಬಹುದು ಒಂದು ಮಂಗಳೂರಿನಲ್ಲಿ ಕಾಂಗ್ರೆಸ್ ಸಮಾವೇಶದ ಒಟ್ಟಾರೆ ವಿಚಾರಗಳನ್ನು ಕೂಡ ಈಗ ಅವರು ಉಲ್ಲೇಖ ಮಾಡಬೇಕಾಗಿದೆ ಯಾಕೋಸ್ಕರ ಮಂಗಳೂರಿನಲ್ಲಿ ಈಗ ಸಮಾವೇಶವನ್ನು ಮಾಡಿಕೊಂಡಿರುವಂಥದ್ದು ಅದರಲ್ಲೂ ಇದೀಗ ಇಷ್ಟು ದುಬಾರಿ ಖರ್ಚಿಯಲ್ಲಿ ಒಂದು ಸಮಾವೇಶ ಅಗತ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಎಸ್ ಈಗಾಗಲೇ ನೀವು ಗಮನಿಸಬಹುದು ಮೊಹಮ್ಮದ್ ಅವರೇ ಇಷ್ಟೊಂದು ದುಬಾರಿ ಖರ್ಚಿಯಲ್ಲಿ ಒಂದು ಸಮಾವೇಶ ಮಾಡುವಂಥದ್ದು ಇದು ಯಾರ ಹಣ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಸರ್ಕಾರ ಮಾಡ್ತಾ ಇರುವ ಸರ್ಕಾರದ ಇದ್ದೀರಾ ಕಾಂಗ್ರೆಸ್ ಸಮಾವೇಶದ ಅಗತ್ಯ ಏನು ಅಂತ ಹೇಳುವಂತ ಪ್ರಶ್ನೆ ಅಲ್ಲ ಈ ಪ್ರಶ್ನೆ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೋಸ್ಕರ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ರಾಜಕೀಯ ಪಕ್ಷ ಕೂಡ ಸಭೆ ಸಮಾರಂಭಗಳು ಸಮಾವೇಶಗಳು ಪ್ರಚಾರಗಳು ಎಲ್ಲ ಪಕ್ಷಗಳು ಮಾಡ್ತಾ ಇದೆ ಅದರಲ್ಲಿ ಏನಿದ್ದು ದೊಡ್ಡ ಬಿಜೆಪಿಯ ಒಂದು ನಿಮಿಷ ಅದು ಅದನ್ನೇ ದೊಡ್ಡ ವಿಚಾರ ಮಾತಾಡೋದ್ ಮಾಡುವುದಂತ ಹೇಳಿದ್ರೆ ರಾಜಕೀಯವಾಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿಗೆ ಅವರದೇ ಆದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಅವಕಾಶ ಇಲ್ವಾ ಅಧಿಕಾರ ಇಲ್ವಾ ಮಾಡಬಾರ್ದಾ ದು ವೆಚ್ಚ ಅಂತ ಹೇಳುವಂತಹ ಶಬ್ದ ಬಂತಲ್ಲ ನನಗೆ ಆಗತ್ತಾಯ್ತು ಯಾವ ಯಾವ ರೀತಿ ದುಂದು ವೆಚ್ಚ ಕಾಂಗ್ರೆಸ್ ಪಕ್ಷದ ಸಮಾವೇಶಕ್ಕೆ ಸರ್ಕಾರದ ಹಣ ಖರ್ಚು ಮಾಡುವಂತ ಶಬ್ದ ಬಂತಲ್ಲ ಇದನ್ನ ಕಡ ಖಂಡಿತವಾಗಿ ಖಂಡಿಸ್ತಾ ಇದ್ದೇನೆ ಯಾರು ಹೇಳಿದ್ರು ಸರ್ಕಾರದ ಖರ್ಚು ಅಂತ ಹೇಳಿ ಮಾಡೋದಿಲ್ಲ ಪಕ್ಷದ ಸಮಾವೇಶಕ್ಕೆ ಸರ್ಕಾರದ ಬೊಕ್ಕಸ ಹಣ ಖರ್ಚು ಮಾಡ್ಲಿಕ್ಕೆ ಆಗ್ತದ ಆಗ್ತದಾ ಹೇಳಿ ನೀವು ಆಗ್ತದ ನೀವು ಮಾಡ್ತಾ ಇಲ್ಲ ಯಾವುದು ಇದರಲ್ಲಿ ಯೂಸ್ ಮಾಡ್ತಾ ಇಲ್ಲ ಇದ್ರ ಕೇಳೋ ಇದು ಕೇಳೋ ಪ್ರಶ್ನೆ ಅಲ್ಲ ನೀವು ಹಾಗಾದ್ರೆ ಸರ್ಕಾರದ ಬಕ್ಕವಸ್ ಖರ್ಚು ಮಾಡುವಂತ ಪ್ರಶ್ನೆ ಬರ್ತದಲ್ಲ ಇದನ್ನು ಇದು ಸರಿಯೇ ಅಲ್ಲ ಈ ಮಾತಾಡುವಂತದ್ದು ಸರಿ ಒಪ್ಕೊಳ್ಳೋಣ ಖಜಾನೆಯಿಂದ ಮಾಡ್ತಾ ಇದ್ರಿ ಬಿಜೆಪಿ ಅವರ ಹಾಗೆ ನೀವು ಹಾಗಾದ್ರೆ ಸಮಾವೇಶಕ್ಕೆ ಧುಮುಕಿದಿರಿ ಹಾಗಾದ್ರೆ ಬಿಜೆಪಿ ಅವರ ಹಾಗೆ ಅಂತ ನಾನು ಹೇಳಲಿಕ್ಕೆ ನಾನು ಹೋಗುದಿಲ್ಲ ನಾವು ನಮ್ಮದೇ ಆದಂತ ಕಾರ್ಯಶೈಲಿಯಲ್ಲಿ ನಾವು ಮಾತಾಡ್ತಾ ಬಿಜೆಪಿ ಅವ್ರು ಮಾಡ್ತಾರೆ ಅಂತ ನಾವು ಮಾಡುದಲ್ಲ ನಮಗೆ ನಮ್ಮ ಪಕ್ಷದ ಸಮಾವೇಶಗಳು ಪಕ್ಷದ ಒಗ್ಗ ಒಗ್ಗಟ್ಟು ಸಂಘಟನೆ ಪಕ್ಷದ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡುವಂತಹದ್ದು ಈ ರೀತಿಯ ಕಾರ್ಯಕ್ರಮ ಮಾಡಬೇಕಾದ್ರೂ ರಾಜಕೀಯ ಪಕ್ಷವಾಗಿ ನಾವು ಮಾಡಬೇಕಾದಂತ ಕೆಲಸ ಅದನ್ನು ನಾವು ಮಾಡ್ತಾ ಇದ್ದೇವೆ ಅದನ್ನೇ ಒಂದು ರೀತಿಯ ಚರ್ಚಾ ವಸ್ತುವನ್ನಾಗಿ ಮಾಡುದು ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ಲ ಬಿಜೆಪಿ ಅವರು ಮಾಡ್ತಾ ಇದ್ರು ಅವರು ಕೂಡ ನೀವು ಅನುಕರಣೆ ಇಲ್ಲ ಅವರನ್ನ ಅನುಕರಣೆ ಮಾಡುದಿಲ್ಲ ನಾವು ಸಮಾವೇಶ ಮಾಡಿದ್ವಿ ಹೊಸ ನಾವು ಸಭೆ ಮಾಡುದು ಹೊಸ ನಾವು ಕಾರ್ಯಕ್ರಮ ಹಾಕುವಂತದ್ದು ಹೊಸ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ವರ್ಷಗಳಿಂದ ಸಭೆ ಮಾಡ್ತೇವೆ ಸಮಾವೇಶ ಮಾಡ್ತೇವೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ಅದು ಬಿಜೆಪಿ ಅವರು ನಾವೇ ಫೋಲೋ ಫಾಲೋ ಮಾಡುವಂತದ್ದು ಅಗತ್ಯ ನಮಗೇನಿದೆ ಅವ್ರದ್ದು ಅವರದೇ ಆದಂತಹ ಕಾರ್ಯಕ್ರಮ ಏನಾದ್ರೂ ಇರಬಹುದು ನಮ್ ನಮದೇ ಆದಂತಹ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಎಸ್ ಈಗಾಗಲೇ ಮಾತಾಡುವಾಗ ಹೇಳಿದ್ರು ವಿಕಾಸ್ ಪುತ್ತೂರ್ ಅವರು ನೀವು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಅದು ಸಹಜವಾಗಿ ಬಿಜೆಪಿಯರಿಗೆ ಬೇರೆ ಮಾತಾಡುವ ವಿಷಯವೇ ಇಲ್ಲ ಅವರು ಅದು ಇರುವಂತದ್ದು ಮಾಮೂಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಇವರು ಹೇಳ್ತಾರಲ್ಲ ಅದು ಬಿಜೆಪಿಯರಿಗೆ ಬೇರೆ ವಿಚಾರವೇ ಇಲ್ಲ ಆದ್ರೆ ಮಾತಾಡುದೇ ಅದನ್ನು ಬೇರೆ ವಿಚಾರ ಇಲ್ಲದಿದ್ರೆ ಏನಾದ್ರೂ ಒಂದು ಮಾತಾಡ್ಬೇಕಲ್ಲ ಎಸ್ ನೀವು ಮಾತಾಡ್ತಾರೆ ಮಾಡ್ಲಿಕ್ಕೆ ಆಗ್ತದೆ ನಿಮಗೂ ನಿಮ್ಮ ಸಾಧನೆಗಳನ್ನು ಪ್ರಸ್ತಾಪ ಮಾಡಬಹುದು ಮಾಡ್ಬೇಕಲ್ಲ ಅದನ್ನು ನೀವು ಮನೆ ಬಾಗಿಲಿಗೆ ತೋರಿಸಬಹುದಿತ್ತು ಸಮಾವೇಶವನ್ನು ಯಾಕೆ ಅನ್ನುವ ಇದು ಮಾಡುವಂತದ್ದು ಸಮಾವೇಶ ಮಾಡ್ತೇವೆ ನಾವು ಕಾರ್ಯಕ್ರಮ ಮಾಡ್ತೇವೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಕಾರ್ಯಕ್ರಮದ ಬಗ್ಗೆ ಸರ್ಕಾರ ಸಾಧನೆ ಬಗ್ಗೆ ತಿಳಿ ಹೇಳ್ತೇವೆ ಆ ಮೂಲಕ ಈಗ ನಾವು ಹೊಸ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಮನೆ ಮನೆಗೆ ಕಾಂಗ್ರೆಸ್ ಅಂತ ಹೇಳಿ ಮನೆ ಮನೆಗೆ ಹೋಗುವಂತ ಕಾರ್ಯಕ್ರಮ ಇದು ಪ್ರಾರಂಭವಾಗಿದೆ ಆಗಿದೆ ಮೊನ್ನೆ ಇಪ್ಪತ್ ಈಗ ಆ ಕಾರ್ಯಕ್ರಮ ಇಡೀ ರಾಜ್ಯ ಮಟ್ಟದ ಉದ್ಘಾಟನೆ ಆಗಿದೆ ಈಗ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಪ್ರತಿ ನಾಯಕರು ಕಾರ್ಯಕರ್ತರು ಕಾಂಗ್ರೆಸ್ ನಮ್ಮ ನಮ್ಮ ಒಂದು ಪುಸ್ತಕ ನಮ್ಮಲ್ಲಿ ನಾವು ಮಾಡಿದ್ದೇವೆ ಅದನ್ನು ಮುಟ್ಟಿಸುವಂತ ಕೆಲಸ ನಾವು ಮಾಡಲೇಬೇಕಲ್ಲ ಅದರಲ್ಲಿ ಒಂದು ಹೊಸತನ ಏನಿಲ್ಲ ಚುನಾವಣೆ ಬಂದಾಗ ಚುನಾವಣೆ ಬಂದಾಗ ಚುನಾವಣೆ ಇಲ್ಲದ್ರು ಮಾಡ್ತಾರೆ ಚುನಾವಣೆ ಹೇಗೂ ಮಾಡ್ಲೇಬೇಕು ಇದು ಹೊಸ ವಿಚಾರವೇ ಅಲ್ಲ ಇದು ಚರ್ಚೆ ಮಾಡುವಂತ ವಿಚಾರವೇ ಅಲ್ಲ ನನ್ನ ಅಭಿಪ್ರಾಯ ಪ್ರಕಾರ ಸಮಾವೇಶಗಳು ಸಮಾವೇಶ ಕಾಂಗ್ರೆಸ್ ಇದೆಲ್ಲ ಚರ್ಚೆ ಮಾಡೋ ವಿಚಾರ ಅವರವರು ಅವರವರ ಕೆಲಸ ಮಾಡಬೇಕು ಬಿಜೆಪಿ ಬಿಜೆಪಿಯವರು ರ್ಯಾಲಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳ್ತಾರೆ ಬಿಟ್ಟು ಪಕ್ಷ ಕೊಡುದಲ್ಲ ಅದು ಸರ್ಕಾರ ನಾನು ಕೊಡುವುದಲ್ಲ ಅಥವಾ ಪಕ್ಷದ ನಾಯಕ ಎಂಬ ನೆಲೆಯಲ್ಲಿ ಅದಕ್ಕೆ ಅನುಮತಿ ಮತ್ತೊಂದು ಕೊಡೋದು ಅದು ಸರ್ಕಾರದ ವಿಚಾರ ಇಲಾಖೆ ವಿಚಾರ ಪೊಲೀಸ್ ಇಲಾಖೆಗೂ ಅದಕ್ಕೂ ಸಂಬಂಧಪಟ್ಟದು ನಮಗೂ ಅದಕ್ಕೆ ಏನು ಸಂಬಂಧ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಸಂಬಂಧ ಇಲ್ಲ ವಿಕಾಸ್ ಪುತ್ತೂರ್ ಅವರೇ ಈಗಾಗಲೇ ನೀವು ಗಮನಿಸಬಹುದು ಚಲೋ ರಾಜಕೀಯದಲ್ಲಿ ಅಥವಾ ಚಲೋ ಮಂಗಳೂರಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಒಂದು ಪರ್ಮಿಷನ್ ನೀಡೋದಕ್ಕೆ ಸಮಸ್ಯೆ ಆಯ್ತಾ ಮತ್ತೆ ಈಗ ನೀವು ಹೇಳ್ತಾ ಇದ್ರಿ ಪಾದಯಾತ್ರೆ ಮಾಡ್ತೀರಿ ಅನ್ನುವಂಥದ್ದು ಯಾರ ವಿಚಾರಕ್ಕೋಸ್ಕರ ನೀವು ಯಾವ ಸಾಧನೆಗೋಸ್ಕರ ನೀವು ಪಾದಯಾತ್ರೆಗಳನ್ನು ಮಾಡ್ತಾ ಇದೀನಿ ಅದಕ್ಕಿಂತ ಮೊದಲು ಎಮ್ ಎಸ್ ಮೊಹಮ್ಮದ್ ಅವರು ಹೇಳಿದ್ರು ನೋಡಿ ಎಮ್ ಎಸ್ ಮೊಹಮ್ಮದ್ ಅವರೇ ಸಮಾವೇಶ ನೀವು ಮಾಡಿದ್ರಿ ನಮಗೆ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮ ಸಮಾವೇಶದ ಬಗ್ಗೆ ಯಾವುದೇ ಇಲ್ಲ ಇವತ್ತು ಕಾಂಗ್ರೆಸ್ ಸಮಾವೇಶ ಅದರ ಬಗ್ಗೆ ಚರ್ಚೆಗೆ ಅವರು ಕರೆದಿದ್ದಾರೆ ಇಲ್ಲಿ ವಿಷಯ ಇರುವಂಥದ್ದು ಅವರಿಗೆ ನೀವು ಬರುವ ಮೊದಲು ಪ್ರಸ್ತಾಪ ಮಾಡಿದೆ ಕಾಂಗ್ರೆಸ್ ಸಮಾವೇಶಗಳಲ್ಲಿ ಇವತ್ತು ನಾಲ್ಕೂವರೆ ವರ್ಷದ ನಿಮ್ಮ ಸಾಧನೆಯ ಪ್ರತಿಬಿಂಬವಾಗಿ ಸಮಾವೇಶಗಳು ಇರಬೇಕಿತ್ತು ಯಾವುದೇ ರಾಜಕೀಯ ಪಕ್ಷದ ಸಮಾವೇಶಗಳು ಚುನಾವಣಾ ವರ್ಷದಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ ಅವರ ಅಷ್ಟು ಆಡಳಿತ ಸಮಯದಲ್ಲಿ ಯಾವ ರೀತಿಯಲ್ಲಿ ಆಡಳಿತ ಕೊಟ್ವಿ ಯಾವ ನಮ್ಮದು ಬದಲಾವಣೆ ನಾವು ಯಾವ ರೀತಿ ಮಾಡಿದ್ವಿ ಅನ್ನುವಂತಹ ಒಂದು ವ್ಯವಸ್ಥಿತವಾದಂಥ ಪ್ರಚಾರ ಸಮಾವೇಶಗಳ ಮುಖಾಂತರ ಆಗೋದು ಅದಕ್ಕೋಸ್ಕರ ಸಮಾವೇಶ ಮಾಡಿರುವಂಥದ್ದು ಅಂತ ನಾನು ನಂಬಿರುವಂಥದ್ದು ಇವತ್ತು ಇವರ ಕಾಂಗ್ರೆಸ್ ಸಮಾವೇಶದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಸಮಾವೇಶದಲ್ಲಿ ಕಾಂಟ್ರವರ್ಸಿಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ನಡೆಯುವಂತಹ ಕ ಸಮಾವೇಶಗಳಲ್ಲಿ ಸಿದ್ದರಾಮಯ್ಯನವರು ಅವರ ಸಾಧನೆಯನ್ನು ಬಿಟ್ಟು ಯಡಿಯೂರಪ್ಪರನ್ನು ಬಗ್ಗೆ ಮಾತನಾಡ್ತಾರೆ ಉಳಿದವರ ಬಗ್ಗೆ ಮಾತನಾಡ್ತಾರೆ ಯಾಕಂತ ಹೇಳಿದರೆ ನಾನು ಈಗಾಗಲೇ ಉಲ್ಲೇಖ ಮಾಡಿದೆ ಕಾಂಗ್ರೆಸ್ನವರದ್ದು ಶೂನ್ಯ ಸಾಧನೆ ಅಂತ ಕಾಗೋಡು ತಿಮ್ಮಪ್ಪನವರು ದನದ ಮಾಂಸವನ್ನು ಕಾಡು ಪ್ರಾಣಿಯ ಮಾಂಸಕ್ಕೆ ಹೋಲಿಕೆ ಮಾಡಿ ಮಾತನಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಇವರ ಸಾಧನೆ ಶೂನ್ಯ ಸಮಾವೇಶದಲ್ಲಿ ಸಾಧನೆ ಹೇಳಲಿಕ್ಕೆ ಏನು ಇಲ್ಲದೆ ಇರುವಾಗ ಈ ರೀತಿಯ ಕಾಂಟ್ರವರ್ಸಿಗಳನ್ನು ಹೇಳ್ತಾರೆ ರಮನಾಥ ಅವರು ಚಕ್ರವರ್ತಿ ಸೂಲಿಬೆಲೆಯವರನ್ನು ನಿಂದಿಸ್ತಾರೆ ಯಾಕೆ ನಿಂದಿಸಿದ್ರು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಶೂನ್ಯ ಅದಕ್ಕೆ ಇವರು ಮರು ಏನಾದರೂ ಬರಬೇಕಲ್ಲ ಕಾಂಟ್ರವರ್ಸಿ ಮಾಡಿದರೆ ಜನ ಅದನ್ನು ಮರಿತಾರೆ ಇದನ್ನು ತೆಗೆದುಕೊಳ್ತಾರೆ ಅನ್ನುವಂತ ಭ್ರಮೆಯಲ್ಲಿ ಇವರು ಇದ್ದಾರಲ್ಲ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇರುವಂತದ್ದು ನೀವು ಸಮಾವೇಶ ಯಾಕೆ ಮಾಡಿದ್ರಿ ಇದು ನಮ್ಮ ಪ್ರಶ್ನೆ ಅಲ್ಲ ಇವರು ಪ್ರಶ್ನೆ ಮಾಡ್ತಾನೆ ಇರ್ಲಿ ನಾವು ನಮ್ಮ ಕಾರ್ಯಕ್ರಮ ನಿಲ್ಲಿಸಲಿಕ್ಕೆ ಆಗುದಿಲ್ಲ ಇವರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ನಾವು ನಮ್ಮ ಸಮಾವೇಶದಲ್ಲಿ ನಮ್ಮ ಪಕ್ಷ ಸಾಧನೆಯನ್ನು ಮಾಡ್ತೇವೆ ಬಿಜೆಪಿ ಸರ್ಕಾರದ ವೈಫಲ್ಯವನ್ನು ಮಾತಾಡ್ತೇವೆ ನೋಡಿ ನಾವು ರಮನಾಥ್ ಇರ್ಬೋದು ಸಿದ್ದರಾಮಯ್ಯನವರು ಅಥವಾ ಕಾಗೋಡ್ರ ಬಗ್ಗೆ ಇವರು ಮಾತಾಡ್ತಾರೆ ಇವರನ್ನ ಮಾತಾಡುದಿಲ್ಲ ನಮ್ಮ ಬಗ್ಗೆ ನಿನ್ನೆ ಈಶ್ವರಪ್ಪ ಏನ್ ಹೇಳ್ತಾ ಹೇಳಿದ್ರು ಹೇಳಿದ್ರು ಕಳ್ಳರು ಮನೆ ಮನೆ ಬರ್ತಾ ಇದ್ದಾರೆ ನಾವು ಕಳ್ಳರ ಈಶ್ವರಪ್ಪನಾಗೆ ನಾವು ಈಶ್ವರಪ್ಪನಾಗೆ ಮನೆಯಲ್ಲಿ ಓಟೆಣ ನೋಟೆಣಿಸೋಕೆ ಮೆಷಿನ್ ಇಟ್ಟುಕೊಂಡವರು ನಾವು ಇದು ಹಾಗೆ ಮಾತಾಡ್ತಾರೆ ಇವರು ನಾವು ಮಾತಾಡಬಾರ್ದು ನಮ್ಮ ರಮ ಇವರು ಯಾರು ಸಿದ್ದರಾಮಯ್ಯ ಮಾತಾಡಬಾರ್ದು ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಹೋದಲ್ಲಿ ಬಂದಲ್ಲಿ ರಾತ್ರಿ ಹಗಲು ಕನಸಲ್ಲಿ ನಿದ್ದೆಯಲ್ಲಿ ಸಿದ್ದರಾಮಯ್ಯನ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯ ಆದ್ರೆ ಯಡಿಯೂರಪ್ಪ ಬಗ್ಗೆ ಮಾತಾಡಬಾರ್ದು ವಿಚಿತ್ರ ಅವ್ರು ಬೇಕಾದಕ್ಕೆ ಬೇಕಾದ ಸಂದರ್ಭದಲ್ಲಿ ಬೇಕಾದಷ್ಟು ಬಾಯಿಗೆ ಬಂದಾಗ ಮಾತಾಡ್ತಾರೆ ಸಿದ್ದರಾಮಯ್ಯ ಯಡಿಯೂರಪ್ಪ ಮಾತಾಡೋದು ಬಹಳ ದೊಡ್ಡ ಅಪರವಾದವ ಅದು ದೊಡ್ಡ ಅಪವಾದವ ಅದು ಮಾತಾಡಬಾರ್ದ ನಾವು ನಮ್ಮ ಪಕ್ಷದ ಸರ್ಕಾರ ಸಾಧನದ ಬಗ್ಗೆ ಮಾತಾಡ್ತಾರಲ್ಲ ಇವ್ರು ಏನನ್ನ ಸಾಧನೆ ಮಾಡ್ಲಿಲ್ಲ ಕಾಂಗ್ರೆಸ್ ಪಕ್ಷ ಸರ್ಕಾರ ಯಾವ್ದು ಯಾವ ಏನ್ ಮಾಡ್ಲಿಲ್ಲ ಕಾಂಗ್ರೆಸ್ ಪಕ್ಷ ನಾಲ್ಕೂವರೆ ವರ್ಷದಲ್ಲಿ ಇವ್ರೇನು ಮಾಡಿದ್ದಾರೆ ಮೂರು ವರ್ಷದಲ್ಲಿ ಬಿಜೆಪಿ ಅವರು ಇವರು ಮನೆ ಮನೆಗೆ ಹೋಗಿ ಈಗ ಮೋದಿ ಅವರ ಸ್ಟಿಕ್ಕರ್ ಅಂಟಿಸಿದ್ರು ಯಾವ ಯಾವ ಮುಖದಲ್ಲಿ ಅಂಟಿಸ್ತಾರೆ ಮಾಡಿದಾರೆ ಮೋದಿ ಅವರು ನಾವು ಏನು ಮಾಡ್ಲೇ ಇಲ್ಲ ಅಂತ ಹೇಳಿದ ಇವ್ರು ಇವತ್ತು ಸರ್ಕಾರದ ಯೋಜನೆಗಳು ಇವತ್ತು ನಾನು ಈಗ ಎರಡು ನಮ್ಮ ಬಡವರ ಪರವಾಗಿರುವಂತ ಕಾರ್ಯಕ್ರಮ ನಾನು ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದೆ ನಾನೊಬ್ಬ ಜಿಲ್ಲಾ ಪಂಚಾಯತ್ ಪ್ರತಿನಿಧಿಯಾಗಿ ನನ್ನ ಕ್ಷೇತ್ರದಲ್ಲಿ ಒಂದು ಮತ್ತು ನನ್ನ ಕ್ಷೇತ್ರದಲ್ಲಿ ಎರಡು ತೊಂಬತ್ತಾಕು ಸಿ ಕಾರ್ಯಕ್ರಮ ಬಡವರು ಎಷ್ಟೋ ವರ್ಷದಿಂದ ಹಕ್ಕು ಪತ್ರ ಇಲ್ಲದೆ ಸರ್ಕಾರ ಭೂಮಿಯಲ್ಲಿ ಕೂತಂತ ಯಾರು ಇವತ್ತು ಬಡವರಿದ್ದಾರೆ ಅವರಿಗೊಂದು ಪಂಚಾಯತ್ ಇಂದ ಇವತ್ತು ಡೋರ್ ನಂಬರ್ ಕೂಡ ಸಿಗ್ತಿರ್ಲಿಲ್ಲ ಸರ್ಕಾರ ಸವಲತ್ತುಗಳು ಸಿಗ್ತಿರ್ಲಿಲ್ಲ ಒಂದು ಕಾಳು ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಇವತ್ತು ಹೇಳಿ ಎಲ್ಲ ಸರ್ಕಾರ ಸವಲತ್ತು ಕೊಡ್ಬೇಕಂದ್ರೆ ಅವ್ರಿಗೆ ಹಕ್ಕು ಪತ್ರ ಬೇಕು ಭೂಮಿ ಹೊಡೆತನ ಬೇಕು ಈಗ ಅವರಿಗೂ ಕೂಡ ಆ ಹೊಡೆತನ ಕೊಡುವಂತ ಒಂದು ಅದು ಇದು ಒಂದು ಕಾರ್ಯಕ್ರಮ ತೊಂಬತ್ನಾಕು ಸಿ ಕಾರ್ಯಕ್ರಮ ಒಂಬತ್ತು ಸಂಸದಕ್ಕೂ ಬಡವರಿಗೆ ಕೊಡುವಂತ ಕಾರ್ಯಕ್ರಮ ಅದನ್ನು ಇವತ್ತು ನಾನು ಇವತ್ತು ಇವತ್ತೆರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ನಾನು ಅದು ಕಾರ್ಯಕ್ರಮ ಅಲ್ವಾ ಬಡವರದ್ದು ಅದು ಬಡವರ ಕಾರ್ಯಕ್ರಮ ಅಲ್ಲೋ ಅಂತ ಹೇಳುದ ಇವರು ಅದು ಅದು ಸಾಧನೆ ಅಲ್ಲೋ ಅಂತ ಇವರು ಹೇಳುದಾ ಅದು ಬೇಡ ಅಂತ ಹೇಳುದಾ ಅಲ್ಲ ಬೇಕಂತ ಹೇಳುದ ಅದು ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತಾರೆ ಇವರು ಅನ್ನಭಾಗ್ಯದ ಕಾರ್ಯಕ್ರಮ ಅದು ಸಾಧನೆ ಅಲ್ಲ ಸರ್ಕಾರದ್ದು ಕರ್ನಾಟಕ ಇತಿಹಾಸದಲ್ಲಿ ಭಾರತ ದೇಶ ಇತಿಹಾಸದಲ್ಲಿ ಇಡೀ ನಮ್ಮ ರಾಜ್ಯದ ಇದು ಕರ್ನಾಟಕ ಮಾತ್ರ ಇವತ್ತು ಅನ್ನಭಾಗ್ಯದ ಕಾರ್ಯಕ್ರಮ ತಂದಂತ ಸಿದ್ದರಾಮಯ್ಯನವರು ಭಾರತ ದೇಶದ ಒಂದು ಹೊಸ ಚರಿತ್ರೆ ಅದು ಅದು ಸಾಧನೆ ಅಲ್ವಾ ಮಕ್ಕಳಿಗೆ ಶೂ ಕೊಡುವಂತ ಸಾಧನೆ ಅಲ್ವಾ ಇವತ್ತು ನೀವು ನೋಡ್ಬೇಕು ನಾನು ನಾನು ಹೇಳ ನಾನು ನೀವು ಒಪ್ತಿರ ಬಿಡ್ತೀರ ನನಗೆ ಗೊತ್ತಿಲ್ಲ ಎಷ್ಟು ರಸ್ತೆಗಳ ಅಭಿವೃದ್ಧಿ ಆಗಿದೆ ಎಷ್ಟು ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇದೆ ಅದು ಸಾಧನೆ ಅಲ್ವಾ ಜನವರಿಗೆ ಬೇಕಾದಂತಹ ಕೆಲಸಗಳು ಮಾಡಿಕೊಡೋದ ಸಾಧನೆ ಅಲ್ವಾ ಹೌದಾ ನಾಲ್ಕು ವರ್ಷದಲ್ಲಿ ಅದ್ಭುತವಾದಂತಹ ಕೆಲಸಗಳು ಮಾಡಿದಂತ ಸರ್ಕಾರ ನಾವು ಯಾವಾಗಲೂ ಎದೆ ತಟ್ಟಿ ಹೇಳ್ತೇವೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಸಾಧನೆ ಬಗ್ಗೆ ನಮಗೆ ಇವತ್ತು ಎದೆಗಟ್ಟಿ ಹೇಳುವಂತ ನೈತಿಕತೆ ನಮ್ಮಲ್ಲಿ ಇದೆ ನಾವು ಸುಮ್ಮನೆ ಏನಾದರೂ ಮಾತಾಡಿ ಸುಳ್ಳು ಮಾತಾಡಿ ಜಾತಿ ಧರ್ಮದ ಆಧಾರದ ಬಗ್ಗೆ ಮಾತಾಡಿ ನಾವು ಇವತ್ತು ರಾಜಕೀಯವಾಗಿ ನಾವು ಕೆಲಸ ಮಾಡಿ ನಾವು ಇವತ್ತು ಜನರ ಮುಂದೆ ಹೋಗ್ತಾ ಇಲ್ಲ ನಮ್ಮ ಜ ನಮ್ಮ ಸರಕಾರದ ಸಾಧನೆಯನ್ನು ಮುಂದಿಟ್ಟುಕೊಂಡು ಇವತ್ತು ಮತದಾರರ ಮುಂದೆ ಹೋಗುವಂತ ಗೌರವದಿಂದ ಅಭಿಮಾನದ ಇವತ್ತು ಹೋಗ್ತಾ ಇದ್ದೇವೆ ನಾವು ನೂರಕ್ಕೆ ನೂರು ಎಸ್ ಅವರು ಅಭಿಮಾನದಿಂದ ಹೋಗ್ತಾ ಇದ್ದಾರೆ ಬಿಜೆಪಿ ಏನ್ ಮಾಡ್ತದೆ ಅನ್ನುವಂಥದ್ದು ಹಾಗಾದ್ರೆ ಎಂ ಎಸ್ ಮೊಹಮ್ಮದ್ ಅವರು ಒಳ್ಳೆ ಭಾಷಣಗಾರರು ಅದರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ಅವ್ರು ಮಾತನಾಡ್ತಾರೆ ಮಾತನಾಡ್ತಾ ಉಲ್ಲೇಖ ಮಾಡಿದ್ರು ಅನ್ನ ಭಾಗ್ಯದ ಯೋಜನೆಯ ಬಗ್ಗೆ ಉಲ್ಲೇಖ ಮಾಡಿದ್ರು ಇಪ್ಪತ್ತೊಂಬತ್ತು ರೂಪಾಯಿಗಳು ಅನ್ನ ಭಾಗ್ಯಕ್ಕೆ ಬರುವಂತದ್ದು ಕೇಂದ್ರ ಸರ್ಕಾರದಿಂದ ನೈಂಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ಅಲ್ಲ ನೀವು ನೀನ್ ನೋಡಿ ನಾನು ಮಾತಾಡ್ಲಿಲ್ಲ ಮಾತಾಡ್ಲಿಲ್ಲ ನೀವು ನಿಮ್ಮ ನೈಂಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ಕಂಟ್ರಿಬ್ಯೂಷನ್ ಆಫ್ ದಿ ಟೋಟಲ್ ಅಮೌಂಟ್ ಇಸ್ ಫ್ರಮ್ ದಿ ಸೆಂಟ್ರಲ್ ಗವರ್ನಮೆಂಟ್ ಅದರಲ್ಲಿ ರಾಜ್ಯ ಸರ್ಕಾರದ್ದು ದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಹಾಕಿ ಈ ಸಾಧನೆ ಕರ್ನಾಟಕ ರಾಜ್ಯದ್ದು ರಾಜ್ಯ ಸರ್ಕಾರದ್ದು ಅಂತ ಮನೆ ಮನೆಗೆ ಕೊಡುವಂಥದ್ದು ಇದನ್ನು ಇವರು ನಂಬರ್ ಒನ್ ಪಟ್ಟಿಯಲ್ಲಿ ಇವರು ಅದನ್ನು ಸೇರಿಸಿದ್ರೆ ಅದರ ನೈಂಟಿ ಸೆವೆನ್ ಪರ್ಸೆಂಟ್ ಕ್ರೆಡಿಟ್ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸಿಗಬೇಕಾಗಿರುವಂಥದ್ದು ಇನ್ನಿವ್ರನ್ನ ಮಾತನಾಡ್ತಾ ಉಲ್ಲೇಖ ಮಾಡ್ತಾರೆ ಅನೇಕ ಇವರಿಗೆ ಈ ಸರ್ಕಾರದ ಅತ್ಯುತ್ತಮ ಸಾಧನೆ ಏನು ಅಂತ ಕೇಳಿದರೆ ಏನೂ ಇಲ್ಲ ಇಸ್ ಅಂತ ಹೇಳ್ತೇನಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಸೀಮಿತವಾಗಿ ನಾವು ಮಾತಾಡಬೇಕು ಅಂತ ಆದರೆ ಇಡೀ ಜಿಲ್ಲೆಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇವತ್ತು ಯಾ ಇವತ್ತು ನಮ್ಮ ಇತಿಹಾಸದಲ್ಲೇ ಇಷ್ಟು ಹದಗೆಟ್ಟಿರುವಂಥ ಸ್ಥಿತಿ ಇರಲಿಲ್ಲ ಇವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟು ಹತ್ಯೆಗಳಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಹತ್ಯೆಗಳಾಯಿತು ನಿನ್ನೆ ಇವತ್ತು ಬೆಳಿಗ್ಗೆ ಕೂಡ ಹತ್ಯೆ ನಿನ್ನೆ ರಾತ್ರಿ ಕೂಡ ಹತ್ಯೆ ಆಗಿದೆ ಇದಕ್ಕೆಲ್ಲ ಉತ್ತರದಾಯಿತ್ವ ಯಾರು ಇವತ್ತು ಸಾಧನೆಯ ಬಗ್ಗೆ ನಾವು ಮಾತನಾಡಲಿಕ್ಕೆ ಹೋಗ್ತಾ ಇದ್ರೆ ಇವು ನೋಡಿ ಸಿದ್ದರಾಮಯ್ಯನವರಿಗೆ ಯಡಿಯೂರಪ್ಪನ ಬಗ್ಗೆ ಯಡಿಯೂರಪ್ಪರ ಬಗ್ಗೆ ಮತ್ತೊಬ್ಬರು ವಿರೋಧಿಗಳ ಬಗ್ಗೆ ಮಾತನಾಡಬಾರ್ದು ಮಾತನಾಡಲಿಕ್ಕೆ ಬಾ ಕೂಡ್ದು ಅಂತ ಯಾವತ್ತೂ ಹೇಳಲಿಲ್ಲ ಇವತ್ತು ಸಾಧನಾ ಸಮಾವೇಶ ಅಂತ ನೀವು ಏನು ಬ ಅನ್ನು ಹಾಕಿಕೊಂಡು ನಿಮ್ಮ ಸಾಧನೆಯ ಬಗ್ಗೆ ಮಾತನಾಡೋದಿಲ್ಲದೆ ಮಾತನಾಡದೆ ಬರೀ ವಿರೋಧಿಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾರೆ ಹೋದಾಗ ನಿಮ್ಮ ಸಾಧನೆ ಶೂನ್ಯ ಅಂತ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ನೀವು ಯಾರ ಬಗ್ಗೆ ಕೂಡ ಮಾತನಾಡಬಾರದು ಅಂತ ಎಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ ನಿಮ್ಮ ಸಾಧನೆ ಇಲ್ಲದಾಗ ನೀವು ಈ ರೀತಿಯ ಕೆಲಸಗಳನ್ನು ಮಾಡ್ತೀರಿ ಇದು ನಾನು ಹೇಳ್ತಾ ಇರುವಂಥದ್ದು ಇವತ್ತಿವರು ಇವರು ಅಭಿವೃದ್ಧಿಯ ಬಗ್ಗೆ ಮಾತನಾಡಿದರು ಏನು ಅಭಿವೃದ್ಧಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಇವತ್ತು ಎರಡು ಕಾಲು ಲಕ್ಷ ಕೋಟಿ ಸಾಲದಲ್ಲಿದೆ ನಾಲ್ಕೂವರೆ ವರ್ಷಗಳ ಹಿಂದೆ ಎಷ್ಟು ಸಾಲ ಇತ್ತು ಅದನ್ನೊಮ್ಮೆ ಇವರು ತೆಗೆದು ಓನ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದು ನಾನು ಹೇಳ್ತಾ ಇರುವಂಥದ್ದಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕೃತವಾಗಿ ಡಿಪಾರ್ಟ್ಮೆಂಟಿಂದ ಬಿಡುಗಡೆ ಆಗಿರುವಂಥ ಅಂಕಿಅಂಶ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಕೋಟಿ ಎಸ್ ಆಲ್ರೆಡಿ ಬೀನ್ ಯುಟಿಲೈಸ್ಡ್ ಆ್ಯಸ್ ಲೋನ್ ಯಾರ ಯಾರು ಇವರು ವಿನಾಕಾರಣ ಪಾಪ್ಯುಲಿಸ್ಟ್ ಸ್ಕೀಮ್ ಸ್ಕೀಮ್ಸ್ಗಳಿಗೆ ಇವತ್ತು ಹಣ ಇವರು ಬರ್ತಾ ಇರುವಂಥದ್ದಲ್ಲಿಂದ ಎರಡು ಲಕ್ಷ ಕೋಟಿ ಎರಡು ಕಾಲು ಲಕ್ಷ ಕೋಟಿ ಸಾಲವನ್ನು ಮಾಡಿ ಆ ಸಾಲದಿಂದ ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ಏನು ಮಾಡದೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನನ್ನು ಇದು ಮಾಡಿ ಎಲ್ಲ ಹದಗೆಟ್ಟು ಇವತ್ತು ಸಾಧನೆ ಅನ್ನುವಂಥದ್ದು ಅನ್ನುವಂಥ ಬ್ಯಾನರಿನ ಅಡಿಯಲ್ಲಿ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಸೀಮಿತ ಆದರೆ ಇದರ ಬಗ್ಗೆ ಪ್ರಶ್ನೆ ನಾವು ಜವಾಬ್ದಾರಿತ್ವ ಒಂದು ಪಕ್ಷವಾಗಿ ನಾವು ಮಾಡಲೇಬೇಕಾಗುತ್ತೆ ಇದರ ಬಗ್ಗೆ ಇವರು ಹೇಳಬೇಕಲ್ಲ ಯಸ್ ಮೈ ಮತ್ಮಾತ್ ಇವರು ಅನ್ನಭಾಗ್ಯಕ್ಕೆ ಕೇಂದ್ರ ಸರ್ಕಾರ ನಾನು ಒಂದು ಪ್ರಶ್ನೆ ಕೇಳ್ತೇನೆ ನಮ್ಮ ದೇಶದಲ್ಲಿ ಬಿಜೆಪಿ ಪಕ್ಷ ಆಡಳಿತ ಇರುವಂತ ರಾಜ್ಯದಲ್ಲಿ ಅನ್ನಭಾಗ್ಯದ ಕಾರ್ಯಕ್ರಮ ಯಾಕಿಲ್ಲ ಈವನ್ ಗುಜರಾತ್ ನರೇಂದ್ರ ಮೋದಿ ಅವರ ರಾಜ್ಯ ಗುಜರಾತ್ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಈಗ ಪ್ರಧಾನಿ ಆಗಿದ್ದಾರೆ ಅವರ ರಾಜ್ಯದಲ್ಲಿ ಅನ್ನಭಾಗ್ಯದ ಕಾರ್ಯಕ್ರಮ ಇಲ್ಲಲ್ಲ ಮಹಾರಾಷ್ಟ್ರದಲ್ಲಿ ಇದೆಯಾ ರಾಜಸ್ಥಾನದಲ್ಲಿದೆಯಾ ರಾಜಸ್ಥಾನದಲ್ಲಿ ಇದೆಯಾ ಇವರು ಕೇಂದ್ರ ಸರ್ಕಾರದ ಹಣ ಕೊಡುವುದು ಅಂತ ವಿಚಾರ ಮಾತಾಡ್ತಾ ಇದ್ರೆ ಇವರು ಬಿಜೆಪಿ ಸರ್ಕಾರ ಆಡಳಿತ ಮಾಡುವಂತ ರಾಜ್ಯದಲ್ಲಿ ಇವ್ರು ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಮಾಡುದಿಲ್ಲ ಹಾಗಾದ್ರೆ ಬಡವ್ರು ಊಟ ಮಾಡುದು ಬೇಡವಾ ಕಷ್ಟದಲ್ಲಿ ಇವರು ಊಟ ಮಾಡುದು ಬೇಡವಾ ಶ್ರೀಮಂತರು ಮಾತ್ರ ಊಟ ಮಾಡಿ ಮಲಗಿದ್ರೆ ಸಾಕಾಗ್ತದ ಬಡವ ಊಟಕ್ಕಿಲ್ಲ ಎಷ್ಟು ಕಷ್ಟದಲ್ಲಿದ್ದಾರೆ ಅವರಿಗೆ ಅನ್ನಭಾಗ್ಯದ ಇವರ ಕಾರ್ಯಕ್ರಮ ಇವರಿಗೆ ಏನು ತಲೆಬಿಸಿ ಆಗೋದು ಏನು ಹೊಟ್ಟೆ ನೋವು ಆಗುವುದು ಏನು ಜನಪ್ರಿಯ ಕಾರ್ಯಕ್ರಮ ಅಂತ ಹೇಳುವಂಥದ್ದು ಈ ರೀತಿ ಅಂದರೆ ಜನಪ್ರಿಯ ಕಾರ್ಯಕ್ರಮ ಹಾಕಿಕೊಳ್ಬಾರ್ದು ಯಾಕೆ ನಮ್ಮ ಸರ್ಕಾರ ಜನಪ್ರಿಯತೆಯ ತುತ್ತ ತುದಿಯಲ್ಲಿ ಇದೆ ಇವತ್ತು ಅದು ಇವತ್ತು ತಲೆಬಿಸಿ ಆಗ್ತದೆ ಇವರಿಗೆ ಇವ್ರು ವಿಷಾಂತರ ಮಾಡಿದ್ರು ಲಾ ಸಾಧನೆ ಬಗ್ಗೆ ಮಾತಾಡ್ತಾರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ನೀವು ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು ಇವರು ಲಾ ಅಂಡ್ ಆರ್ಡರ್ಗೆ ಹೋದ್ರು ಲಾ ಅಂಡ್ ಆರ್ಡರ್ ಮಾಡುವಂತದ್ದು ಕರ್ತವ್ಯ ಸರ್ಕಾರದ ಹೌದು ಲಾ ಅಂಡ್ ಆರ್ಡರ್ ಇರಲೇಬಾರ್ದು ಎಂಬ ರೀತಿಯಲ್ಲಿ ಕೋಮು ಗಲಭೆ ಜಾತಿ ಗಲಭೆ ಮಾಡುವುದು ಯಾರು ಯಾರು ಮಾಡುದು ಅದನ್ನು ಕಂಟ್ರೋಲ್ ಮಾಡುವಂತದ್ದು ಮಾಡ್ತಾ ಇದೆ ಇಲಾಖೆ ಏನು ಮಾಡೋದೇನಾಗ್ಲಿಲ್ಲ ಆದ್ರೆ ಸತತವಾಗಿ ಈ ಜಿಲ್ಲೆಯಲ್ಲಿ ಶಾಂತಿ ಇರಬಾರದು ಅಶಾಂತಿ ಉಂಟಾಗಬೇಕು ಬೇರೆ ಬೇರೆ ರೀತಿಯ ಕುಕೃತ್ಯಗಳಲ್ಲಿ ಭಾಗಿಯುವಂತದ್ದು ಯಾರು ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಕೊಲೆ ಬಗ್ಗೆ ಮಾತು ಯಾರು ಕೊಲೆ ಮಾಡಿದ್ದು ಯಾರು ಮಾಡಿದ್ದು ಯಾರು ಇದೆಲ್ಲ ನಮಗೆ ಜಗಜ್ ಜಾಹೀರಾದಂತ ವಿಚಾರ ಇವ್ರು ಮಾತಾಡ್ಬೋದು ಏನು ಬೇಕಾದ ಹೇಳಿ ತೊಂದರೆ ಇಲ್ಲ ನಾವು ಅದನ್ನು ಗೌರವದಿಂದ ನಾವು ಗೌರವದಿಂದ ಅವ್ರು ಹೇಳಿದರ ನಾವು ಕೇಳ್ತೇವೆ ಸ್ವೀಕಾರ ಮಾಡೋದಿಲ್ಲ ಕೇಳ್ತೇವೆ ನಾವು ಕೇಳದೆ ಗೊತ್ತಿಲ್ಲ ಆದ್ರೆ ಇಷ್ಟೆಲ್ಲ ಕಾರ್ಯಕ್ರಮ ಇರುವಾಗ ಇವರು ಜನ ನಾವು ಕೊಡ್ಲೇಬೇಕಲ್ಲ ಜನಪ್ರಿಯ ಕಾರ್ಯಕ್ರಮ ಇವತ್ತು ಜನಪರವಾದಂತ ಎಲ್ಲ ಕಾರ್ಯಕ್ರಮಗಳ ಈ ದೇಶದಲ್ಲಿ ರಾಜ್ಯದಲ್ಲಿ ತಂದಿರೋದು ಕಾಂಗ್ರೆಸ್ ಪಾತ್ರ ಭೂ ಮಸೂದೆ ಕಾನೂನಿಂದ ಹಿಡಿದು ಅಕ್ರಮ ಸಕ್ರಮ ಕಾನೂನಿಂದ ಹಿಡಿದು ಇವತ್ತು ನೈಂಟಿ ಫೋರ್ ಇಂದ ಕಡಿದು ಬ್ಯಾಂಕ್ ರಾಷ್ಟ್ರೀಕರಣದಿಂದ ಹಿಡಿದು ಎಲ್ಲವನ್ನೂ ಇವತ್ತು ಬಡವರ ಬಾಲಿಗೆ ಮುಟ್ಟಿಸಿದಂತಹ ಸರ್ಕಾರದ ಕಾಂಗ್ರೆಸ್ ಪಕ್ಷದ್ದು ಎಲ್ಲವನ್ನೂ ಮಾಡಿದ್ದು ಕಾಂಗ್ರೆಸ್ ಪಕ್ಷ ವೀಕ್ಷಕರ ಒಂದು ಪುಟ್ಟ ವಿರಾಮ ಕಾರ್ಯಕ್ರಮ ಮುಂದುವರೆದು ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಕಾಂಗ್ರೆಸ್ ಸಮಾವೇಶದ ಬಗ್ಗೆ ಮಾತಾಡ್ತಿದ್ವಿ ಯಾವ ರೀತಿಯ ಸಮಾವೇಶವನ್ನು ಆಯೋಜನೆ ಮಾಡಲಾಗ್ತದೆ ನಿಜವಾಗಿ ಇದರ ಹಿಂದಿರುವಂತಹ ಸನ್ನಿವೇಶಗಳು ಏನು ಉದ್ದೇಶ ಏನು ಅನ್ನುವಂಥದ್ದು ಕೂಡ ಮಾತಾಡ್ಬೇಕು ಎಸ್ ಈಗಾಗಲೇ ಎಂ ಎಸ್ ಮಾವದ್ ಅವರೇ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದೆ ಇದರ ಉದ್ದೇಶ ನಿಮ್ದು ಜನರಿಗೆ ಇದರ ಬಗ್ಗೆ ನಿಮ್ಮ ಕಾಂಗ್ರೆಸ್ ಮಾಡಿರುವ ಸಾಧನೆಗಳ ಅಥವಾ ಏನ್ ವಿಚಾರ ಅನ್ನುವಂಥದ್ದು ಹೇಳಿದಲ್ಲ ನಮ್ಮ ಪಕ್ಷದ ಸಾಧನೆ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅತ್ಯಂತ ಅವರಿಗೆ ಪರಿಣಾಮಕಾರಿಯಾಗಿ ನಾವು ಹೇಳಬೇಕು ಎಲ್ಲರಿಗೂ ಎಲ್ಲ ವಿಚಾರ ಪಾಪ ಗೊತ್ತಿರುವುದಿಲ್ಲ ಕೆಲವರಿಗೆ ಆಗ ನಾವು ಪಕ್ಷ ಸರ್ಕಾರ ನಾಲ್ಕು ವರ್ಷದಲ್ಲಿ ಏನು ಮಾಡಿದೆ ನಾಲ್ಕುವರೆ ವರ್ಷದಲ್ಲಿ ನಮ್ಮ ಪಕ್ಷದ ಕಾರ್ಯಕ್ರಮಗಳೇನು ನಮ್ಮ ಸಾಧನೆಗಳೇನು ಅದರ ವಿವರಣೆಯನ್ನು ಕೊಡಬೇಕಾದ ನಮ್ಮ ಕರ್ತವ್ಯ ಯಾಕಂದ್ರೆ ಚುನಾವಣೆ ಬರ್ತೇವೆ ಅದು ನೇರವಾಗಿ ನಾನು ಮಾತೇ ಅದರಲ್ಲಿ ನಾನು ಮುಚ್ಚುವರಿ ಇಲ್ಲ ಚುನಾವಣೆ ಬರ್ತೀವಿ ಇನ್ನು ಐದಾರು ತಿಂಗಳು ಇರುವಂತಹ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಾಳೆ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ಸಾಧನೆ ಗೊತ್ತಿರಬೇಕಲ್ಲ ಆ ರೀತಿಯಲ್ಲಿ ನಾವು ಮಾಡ್ತೇವೆ ಒಂದು ಪ್ರಚಾರ ನಾವು ಆಗ್ಲೇಬೇಕು ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳ ಎಲ್ಲಾ ಪಕ್ಷಗಳು ಸಮಾವೇಶ ಕಾರ್ಯಕ್ರಮ ಮಾಡ್ತಾ ಇದೆ ಇದು ಈ ವರ್ಷ ಒಂದು ಇದರ ಬಗ್ಗೆ ಚರ್ಚೆ ನನಗೆ ಎಷ್ಟು ಸಮಾವೇಶ ಮಾಡ್ಲಿ ಬಿಜೆಪಿ ಸಮಾವೇಶ ಮಾಡ್ಲಿ ಬೈಕ್ ರ್ಯಾಲಿ ಮಾಡ್ಲಿ ಪಾದಯಾತ್ರೆ ಮಾಡ್ಲಿ ನಾವು ಮಾಡಬಾರದು ಅಂತ ಹೇಳುವುದಿಲ್ಲ ಅಂತ ಹೇಳುವ ಹೇಳುವಂತ ರೀತಿಯ ಅಧಿಕಾರ ಕೂಡ ನಮಗಿಲ್ಲ ಅವ್ರು ಅವರದೇ ಆದಂತ ಇದ್ದಾರೆ ಅವ್ರು ಮಾಡ್ತಾರೆ ನಮಗೇನು ಮಾಡಿದ್ರೆ ನಾವ್ ಅದ್ರ ಬಗ್ಗೆ ತಲೆ ಬಿಸಿ ನಾವು ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ ಅವ್ರು ಏನು ಮಾಡಿದ್ರು ಕೂಡ ಆದ್ರೆ ಇದು ಎಂತ ಶಾಂತಿ ಕೆಲಸ ಮಾತ್ರ ಮಾಡಬಾರದು ನನ್ನ ಒಂದು ಪ್ರಾರ್ಥನೆ ಅಷ್ಟೇ ಮತ್ತೆ ಅವ್ರು ಏನು ರ್ಯಾನ್ ಮಾಡಿದ್ ನಮಗೆ ಆರೋಪ ಮಾಡಿದ್ರು ಏನು ನಿಮ್ಮ ಸಮಾವೇಶದಲ್ಲಿ ಸಾಂತಿಕ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಎಂಟು ವಿಧಾನಸಭಾ ಕ್ಷೇತ್ರದ ಈಗ ಸಮಾವೇಶ ಮುಗಿಯಿತು ಈ ಸಲದ್ ಮುಗಿಯಿತು ಇನ್ನು ಮುಂದೆ ಬೇರೆ ಬೇರೆ ಕಾರ್ಯಕ್ರಮ ಸಮಾವೇಶಗಳೆಂಬ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ಆದೇಶದ ಪ್ರಕಾರ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಐಸಿಸಿ ಕಾರ್ಯದರ್ಶಿಗಳೆಲ್ಲ ಬಂದು ಸಮಾವೇಶ ಮಾಡಬೇಕೆಂಬ ಆದೇಶದ ಹಿನ್ನೆಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಿನ್ನೆ ಮಂಗಳೂರಿನ ಒಂದು ಕಾರ್ಯಕ್ರಮ ಆಗುವಾಗ ನಮ್ಮ ಈ ಈ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮುಗಿಯಿತು ಎಲ್ಲಿ ಗಲಭೆ ಆಯ್ತು ಏನು ಗಲಾಟೆ ಆಯ್ತು ಯಾಕೆ ಗಲಾಟೆ ಮಾಡುದು ನಾವು ನಮ್ಮ ಪಕ್ಷದ ಕಾರ್ಯಕ್ರಮ ಅಲ್ಲಿ ಗಲಾಟೆ ಏನು ಆಗ್ತದೆ ಏನಾಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಎಸ್ ವಿಕಾಸ್ ಪುತ್ತೂರ್ ಅವ್ರೆ ಏನಂತೀರ ನೋಡಿ ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ ಕಾಂಗ್ರೆಸ್ನ ಬ್ಯಾನರ್ನ ಅಡಿಯಲ್ಲಿ ಅವರು ಸಮಾವೇಶ ಮಾಡಿದರು ಯಕ್ಷಗಾನ ಮಾಡಿದರು ನಮಗೇನು ಸಮಸ್ಯೆ ಇಲ್ಲ ಇಲ್ಲಿ ವಿಚಾರ ಇರುವಂಥದ್ದು ಅವರು ಬಹಳ ಬುದ್ಧಿವಂತಿಕೆಯಿಂದ ಹೇಳಿದರು ಬಿ ಜೆ ಪಿ ಸರ್ಕಾರಗಳಿರುವಂತಹ ಕಡೆಗಳಲ್ಲಿ ಯಾಕೆ ಅನ್ನಭಾಗ್ಯ ಅವರು ಇದು ಮಾಡ್ತಾ ಇಲ್ಲ ಅಂತ ಆದ್ರೆ ಅವ್ರು ಮಾತನಾಡ್ತಾ ಎಲ್ಲಿಯೂ ಕೂಡ ಅದು ಕೇಂದ್ರದಿಂದ ಬರ್ತಾ ಇಲ್ಲ ಕೇಂದ್ರದಿಂದ ಹಣ ಬರ್ತಾ ಇಲ್ಲ ಅಲ್ಲ ನೀವು ಹೇಳಿ ಈಗ ಅದು ಕೇಂದ್ರದಿಂದ ಬರ್ತಾ ಇಲ್ಲ ಅಂತ ನೀವು ಹೇಳಿ ಅಲ್ಲ ಅದಕ್ಕೆ ಉತ್ತರ ಕೊಡ್ತಾ ಇದಾರೆ ಇಲ್ಲಿ ಕೇಳಿ ಬೈ ಬಿಜಿ ನೋಡಿ ದಟ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಯಾವ ರಾಜ್ಯ ಸರ್ಕಾರಕ್ಕೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾ ಕೇಂದ್ರದ ಯೋಜನೆಯನ್ನು ಅವರದನ್ನು ಸಬ್ಸ್ಕ್ರೈಬ್ ಮಾಡಿ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ಇವತ್ತು ಕೆಲವು ರಾಜ್ಯ ಸರ್ಕಾರಗಳಲ್ಲಿ ಅವರು ಸ್ವಂತ ಮಾಡ್ತೇವೆ ಅನ್ನುವಂಥ ಇದ್ರೆ ಅವರು ಕೇಂದ್ರದಿಂದ ಬರುವಂಥದ್ದನ್ನು ಸಬ್ಸ್ಕ್ರೈಬ್ ಮಾಡುವಂಥ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಅನ್ನಭಾಗ್ಯ ಯೋಜನೆ ಇದು ಇಪ್ಪತ್ತೊಂಬತ್ತು ರೂಪಾಯಿ ಶೇಕಡ ನೈಂಟಿ ಸೆವೆನ್ ಪರ್ಸೆಂಟ್ ಇರುವಂಥದ್ದು ಕೇಂದ್ರದ ಹಣ ನಾನು ಇಲ್ಲಿ ಬೇರೆ ಸರ್ಕಾರ ಬೇರೆ ರಾಜ್ಯದವರು ಯಾಕೆ ಮಾಡ್ತಾರೆ ಯಾಕೆ ಮಾಡ್ತಾ ಇಲ್ಲ ಇದು ಮೂಲಭೂತವಾದಂಥ ಪ್ರಶ್ನೆ ಅಲ್ಲ ನಾವು ಇಲ್ಲಿ ಯಾವ ಸ್ಕೀಮನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಪಟ ಭಾವಚಿತ್ರವನ್ನು ಹಾಕಿ ಮುದ್ರಿಸಿ ಕೊಡ್ತಾ ಇದ್ದೇವೆ ಅದರಲ್ಲಿ ಶೇಕಡ ತೊಂಬತ್ತೇಳು ಪರ್ಸೆಂಟ್ ಕೇಂದ್ರದ್ದು ಉಂಟಲ್ಲ ಇದನ್ನು ನೀವು ಯಾಕೆಲ್ಲ ಗೆಳೀತಾ ಇದ್ದೀರಿ ಇಲ್ಲಿರುವಂಥದ್ದು ವಿಚಾರ ಇಷ್ಟು ನಿಮಗೆ ಗುಜರಾತ್ನಲ್ಲಿ ಮಾಡ್ತಾ ಇದ್ದಾರಾ ಇಲ್ವಾ ಅಥವಾ ಮಧ್ಯಪ್ರದೇಶದಲ್ಲಿ ಮಾತನಾಡ್ತಾ ಇದ್ದು ಮಾಡ್ತಾ ಇದ್ದಾರಾ ಇಲ್ವಾ ನಿಮಗೆ ಯಾಕೆ ಅದು ಅಥವಾ ನಿಮಗೆ ಯಾಕೆ ಇಲ್ಲಿ ವಿಚಾರ ಇರುವಂಥದ್ದು ನೀವು ಈ ಸ್ಕೀಮನ್ನು ನೀವು ಯಾಕೆ ಅದು ನಿಮ್ಮದು ಅಂತ ಹೇಳ್ತಾ ಇದ್ದೀರಿ ಕೆರ ಕೇಂದ್ರ ಸರ್ಕಾರದ್ದು ಅದರಲ್ಲಿ ಸಹಭಾಗಿತ್ವ ಇಲ್ವಾ ಹಾಗಾದರೆ ಅದರ ಸ್ಟೇಟ್ಮೆಂಟನ್ನು ನೀವು ಮಾಡಬೇಕಲ್ವಾ ಇಲ್ಲಿ ವಿಚಾರ ಇರುವಂಥದ್ದು ರಾಜ್ಯ ಸರ್ಕಾರದ ಸಾಧನೆ ಶೂನ್ಯ ಇಲ್ಲಿ ಇವ್ರು ಹೇಳಿದರು ಲಾ ಆ್ಯಂಡ್ ಆರ್ಡ್ರ್ ಬಗ್ಗೆ ಮಾತನಾಡಬೇಕು ಹೌದು ಲಾ ಅಂಡ್ ಆರ್ಡ್ರ್ ಬಗ್ಗೆ ಪ್ರಶ್ನೆ ಮಾಡಲೇಬೇಕಾಗ್ತದೆ ಇಲ್ಲಿ ದಿವಸಕ್ಕೆ ದಿನ ಪ್ರತಿ ದಿವಸ ಬೆಳಿಗ್ಗೆ ಇವತ್ತು ಮನೆ ಇವತ್ತು ಮನೆಯಿಂದ ತೆರಳಿದಂತಹ ಒಬ್ಬ ಯುವಕ ವಾಪಸ್ ಮನೆಗೆ ಬರ್ತಾನೆ ಇಲ್ವಂಥ ಒಂದು ಚಿಂತಾಜನಕ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಸತತವಾಗಿ ಅರವತ್ತು ದಿವಸಗಳ ಕಾಲ ಸ ಕಂಟಿನ್ಯೂಯಸ್ ಆಗಿ ನಿಷೇಧಾಜ್ಞೆ ಹೇರಿದಂತಹ ಒಂದು ಪ್ರಕರಣ ಒಂದು ಇತಿಹಾಸ ಇರಲಿಲ್ಲ ಇವತ್ತು ಅದಕ್ಕೆ ಕಾಂಗ್ರೆಸ್ ಕಾರಣ ಇವತ್ತು ಯಾವ ದುಸ್ಥಿತಿಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳಿದರೆ ನೋಡಿ ಒಂದು ಉದಾಹರಣೆ ಕೊಡ್ತೇನೆ ಶರತ್ ಮಡಿವಾಳರ ಹತ್ಯೆಯಿಂದ ಆರು ಕಿಲೋಮೀಟರ್ ದೂರದಲ್ಲಿ ಪ ನಮ್ಮ ಪಡೀಲ್ ಬರುತ್ತೆ ಪಡೀಲಿರುವಂಥ ಸ್ಥಳದಲ್ಲಿ ಸಿದ್ದರಾಮಯ್ಯನವರ ಸಮಾವೇಶ ಆಗುತ್ತೆ ಅಂತೇಳಿ ಆರು ಕಿಲೋಮೀಟರ್ ದೂರದಲ್ಲಿರುವಂಥ ಸ್ಥಳಕ್ಕೆ ಇವರು ನಿಷೇಧಾಜ್ಞೆ ಹೇರೋದಿಲ್ಲ ಎಂಬತ್ತು ಕಿಲೋಮೀಟರ್ ದೂರ ಇರುವಂತಹ ಸುಳ್ಯ ಪುತ್ತೂರು ಭಾಗದಲ್ಲಿ ಇವರು ನಿಷೇಧಾಜ್ಞೆಯನ್ನು ಹೇರ್ತಾರೆ ಇದರ ಇದರ ಯಾವ ರೀತಿಯ ಇವತ್ತು ರಾಜ್ಯ ಇವತ್ತು ನಡೆಸ್ತಾ ಇದ್ದಾರೆ ಇವರು ಅಧಿಕಾರವನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಇಲ್ಲಿರುವಂಥ ಇಷ್ಟು ಹತ್ಯೆಗಳಾದಂಥ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಇವತ್ತು ಎಂ ಎಸ್ ಮೊಹಮ್ಮದ್ನವರು ಹೇಳ್ತಾರೆ ಹಾಗಾದರೆ ಇಲ್ಲಿ ಆಗ್ತಾ ಇರುವಂತಹ ಹತ್ಯೆಗಳಿಗೆ ಯಾರು ಹೊಣೆ ಇವತ್ತು ಇದಕ್ಕೆ ನೀವು ಉತ್ತರ ಕೊಡಬೇಕಲ್ವಾ ಇವತ್ತು ರಾಜ್ಯ ಸರ್ಕಾರ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ಇವತ್ತು ಇವತ್ತಾಗಿರುವಂತಹ ಪ್ರಕರಣಗಳು ಯಾವುದಾದ್ರೂ ಒಂದು ತಾರ್ಕಿಕ ಅಂತ್ಯ ಕಂಡಿದ್ಯಾ ಇಲ್ಲ ನೀವು ನೀವು ಸಮಾವೇಶದ ಒಂದು ಗುಂಗಿನಲ್ಲಿದ್ದೀರಿ ನೀವು ಗುಂಗಿನಲ್ಲಿರಿ ಮತ್ತೊಂದರಲ್ಲಿರಿ ಸಮಾಜದ ಸ್ವಾಸ್ಥ್ಯವನ್ನು ಕದ ಕದ ಸಮಾಜದ ಸ್ವಾಸ್ಥ್ಯ ಇವತ್ತು ಹಾಳಾಗಿರುವಂಥ ಸಂದರ್ಭದಲ್ಲಿ ನೀವು ಅದನ್ನು ಕ್ರ ಯಾವ ಕ್ರಮವನ್ನು ಕೈಗೊಂಡಿದ್ದೀರಿ ಅದರ ಬಗ್ಗೆ ಉತ್ತರ ಕೊಡಬೇಕಲ್ವಾ ನೀವು ಇವರು ಕೇಂದ್ರ ಸರ್ಕಾರದ ಇಷ್ಟು ಅನುದಾನ ಇವರು ಕೊಡುವಂತ ವಿಚಾರ ಮಾತಾಡ್ತಾರಲ್ಲ ಅದಕ್ಕೆ ನಾನು ಕೇಳಿದೆ ಅವರು ಇವರ ಪಕ್ಷ ಆಡದಿರೋ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೇಳಿದ್ರು

ಸ್ವಲ್ಪ ಒಬ್ಬ ಜನಪ್ರಿಯ ಗೊತ್ತುಂಡಮ್ಮ ಗೊತ್ತುಂಡ ನನಗೆ ಈಗ ಅನ್ನಭಾಗ್ಯದ ಭಾಗ್ಯದ ವಿಚಾರದ ಒಟ್ಟಿಗೆ ಈಗ ಕೇಂದ್ರ ಸರ್ಕಾರ ಅನ್ನೋದ್ರ ಬಗ್ಗೆ ಇವರು ಮಾತಾಡ್ತಾರೆ ಇವತ್ತು ಸರ್ವ ಶಿಕ್ಷಾ ಅಭಿಯಾನದ ನೀವು ಆರೋಪ ಮಾಡಿ ನಿಮ್ಮ ಕಾರ್ಯಕ್ರಮದಿಂದ ಎಲ್ಲಾ ಅನುದಾನ ಕಡಿತ ಆಗಿದೆ ಸರಕ್ಷ ಅಭಿಯಾನಕ್ಕೆ ಅನುದಾನ ಇಲ್ಲ ಮಾಧ್ಯಮ ಶಿಕ್ಷಣಕ್ಕೆ ಅನುದಾನ ಇಲ್ಲ ರಾಷ್ಟ್ರೀಯ ಆರೋಗ್ಯ ಅಭಿಯಾನಕ್ಕೆ ಅನುದಾನ ಇಲ್ಲ ಆಗಿದೆ ಮತ್ತೆ ಇವರು ಅನ್ನ ಭಾಗ್ಯಕ್ಕೆ ಇವರಲ್ಲಿ ಹಣ ಕೊಡೋದು ಸುಮ್ಮನೆ ಮಾತಾಡೋದು ಏನಾದ್ರು ಕಾರ್ಯಕ್ರಮ ಜನಪ್ರಿಯತೆ ಆಗುವಾಗ ಒಂದು ಬಿಜೆಪಿ ಕೇಂದ್ರ ಸರ್ಕಾರ ಕೊಟ್ಟದ್ದು ಅಂತೇಳಿ ಲಾಂಡ್ ವಾರ್ಡ್ ಮಾತಾಡ್ತಾರಲ್ಲ ಪೊಲೀಸ ಪೊಲೀಸ್ ಇಲಾಖೆ ಬಗ್ಗೆ ಪೊಲೀಸರ ನೈತಿಕತೆಯನ್ನು ಇವತ್ತು ಅವರ ಪ್ರಶ್ನೆ ಮಾಡಿ ಅಲ್ಲಿ ಬೇಕಾದಷ್ಟು ಪ್ರೊಟೆಸ್ಟ್ ಭರ್ತಿ ಬಿಜೆಪಿ ಅವರು ಕರಿಬೇಕು ಪೊಲೀಸ್ ಕೆಲಸ ಮಾಡಿ ಇವ್ರು ಬಿಡ್ಬೇಕಲ್ಲ ಮನೆ ಮನೇ ಇಲ್ಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಇವರ ಪ್ರತಿಭಟನೆ ಅವ್ರ ಕೆಲಸ ಮಾಡಲಿಕ್ಕೆ ಬಿಡುದಿಲ್ಲ ಇವರು ಯಾಕೆ ಇವರು ಪ್ರತಿಭಟನೆ ಮಾಡುದು ಯಾವಾಗ್ಲೂ ಅದಕ್ಕೆ ಒಂದು ಇದು ಕ್ರಮ ಇಲ್ವಾ ಪೊಲೀಸ್ ಇಲಾಖೆ ವಿರುದ್ಧ ಪ್ರತಿಭಟನೆ ಮತ್ತೊಂದಕ್ಕೆ ಪ್ರತಿಭಟನೆ ಇನ್ನೊಂದಕ್ಕೆ ಪ್ರತಿಭಟನೆ ಪ್ರತಿಭಟನೆ ಮಾಡ್ಬೇಕು ಮಾಡಬಾರ್ದು ಅಂತ ಹೇಳಿ ಮಾಡುದಕ್ಕೆ ಮಾಡ್ಬೇಕು ಮಾಡುವ ರೀತಿಯಲ್ಲಿ ಮಾಡ್ಬೇಕು ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಪ್ರತಿಭಟನೆ ಅಧಿಕಾರ ಎಲ್ಲ ಇದೆ ನಾನು ಒಪ್ತೇನೆ ಕ್ರಮ ಇಲ್ವಾ ಎಲ್ಲದಕ್ಕೂ ಪ್ರತಿಭಟನೆ ಪೊಲೀಸರ ಆ ಒಂದು ನೈತಿಕತೆಯನ್ನು ಕುಗ್ಗಿಸುವಂತ ಕೆಲಸ ಇವರಿಂದ ಆಗ್ತಾ ಇದೆ ಅಲ್ಲ ಇವತ್ತು ಲಾ ಅಂಡ್ ಆರ್ಡರ್ ನಮ್ಮ ಸರ್ಕಾರ ಜನಪರವಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತಹ ಒಟ್ಟಿಗೆ ಲಾ ಅಂಡ್ ಆರ್ಡರ್ ಅನ್ನು ಸಮಾಜದ ಆರೋ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಕೂಡ ಬೇಕಾದಷ್ಟು ಕೆಲಸ ಮಾಡ್ತಾ ಇದೆ ಇವರಿಗೆ ಅದು ಆಗುದಿಲ್ಲ ಎಲ್ಲಿ ಶಾಂತಿ ಕದಡುವುದಂತ ಇವರು ಇವರು ಹೊಂಚು ಹಾಕಿ ಕೂತ್ಕೊಳ್ತಾರೆ ಏನು ಕಾರಣ ಹುಡುಕುದು ಹುಡುಕುದು ಇವರು ನೋಡಿ ಸರ್ಕಾರ ನಿಮ್ಮದಿದೆ ಹೌದು ನೀವು ವಿನಾಕಾರಣ ಆರೋಪ ಮಾಡಬೇಡಿ ಯಾರು ಕಿಡಿಗೇಡಿಗಳು ಯಾರಿದ್ರು ಕೂಡ ಅವರನ್ನು ಬಂಧಿಸಿ ಒಳಗಿಡಿ ನೀವು ಅದನ್ನು ಮಾಡ್ತಾ ಇಲ್ಲ ನೀವು ವಿನಾಕಾರಣ ಅವ್ರು ಮಾಡೋದು ಇವ್ರು ಮಾಡೋದು ಇದೇ ಗೊಂದಲದಲ್ಲಿದ್ದೀರಿ ಇದ್ದೀರಿ ನಿಮಗೆ ಯಾರು ತಡಿತಾ ಇದಾರೆ ಇದರ ಬಗ್ಗೆ ಉತ್ತರ ಕೊಡಿ ನೀವು ನಿಮಗೆ ಯಾರಾದ್ರೂ ತಡದ್ರ ಇವತ್ತು ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳ್ತೀರಿ ನೋಡಿ ನಾನು ಹೇಳೋದಕ್ಕೆ ಉತ್ತರ ಕೊಡಿ ನೀವು ನೀವು ಪ್ರತಿಭಟನೆ ಪ್ರತಿಭಟನೆ ಹೆಚ್ಚು ಮಾಡ್ತಾರೆ ನೀವು ಪ್ರತಿಭಟನೆ ಮಾಡುವಂತದ್ದು ನಮಗೆ ಸಂವಿಧಾನದಿಂದ ಬಂದಿರುವಂತ ಹಕ್ಕು ಇವತ್ತು ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡ್ತಾ ಇರೋದು ಯಾರು ನಿಮ್ಮ ಐಬಿಗೆ ಬಿಗೆ ಈ ಸೆಕ್ಷನ್ ಹಾಕಿ ಆ ಸೆಕ್ಷನ್ ಅನ್ನು ಹಾಕಿ ಅಂತ ನಿಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ ಅಂತ ಆದ್ರೆ ಯಾವ ದುಸ್ಥಿತಿಯಲ್ಲಿ ಇದೆ ಇವತ್ತು ಕೇಳಿ ನೋಡಿ ನಿಮಗೆ ಮೊಹಮ್ಮದ್ರೆ ನಿಮಗೆ ಏನಾಗುದಿಲ್ಲ ನೀವು ನೀವು ಪೊಲೀಸ್ ಇಲಾಖೆಯವರನ್ನು ನೀವು ದಬ್ಬಾಳಿಕೆ ಮಾಡಿ ಅವರನ್ನು ನೀವು ನಿಯಂತ್ರಣ ಮಾಡಲಿಕ್ಕೆ ಹೋದಾಗ ಇವತ್ತು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹಾಳಾಗ್ತಾ ಹೋಗ್ತದೆ ಇವತ್ತು ನಿಮಗೆ ಯಾರೂ ತಡೆದಿಲ್ಲ ಯಾವುದೇ ಪಕ್ಷದವ್ರು ಇರಲಿ ಯಾವುದೇ ಸಂಘಟನೆಯವರು ಇರಲಿ ಅವರು ತಪ್ಪಿತಸ್ಥ ಅನ್ನುವಂಥದ್ದಿದ್ರೆ ಅವರನ್ನು ಬಂಧಿಸಿ ನಿಮ್ಮನ್ನು ಯಾರು ತಡೆದಿದ್ದಾರೆ ನೀವು ಬಾಯಲ್ಲಿ ಬೊಬ್ಬೆ ಹೊಡಿಯೋದು ಬಿಟ್ರೆ ನೀವ್ ಏನು ಮಾಡ್ಲಿಲ್ಲ ಕಾಂಗ್ರೆಸ್ ಅದು ಜನರಿಗೆ ಗೊತ್ತಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಕಳೆದ ವರ್ಷ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅನ್ನೋದು ನರೇಂದ್ರ ಮೋದಿ ಕೇಳಿ ಇನ್ವೆಸ್ಟ್ ಕ ಇನ್ವೆಸ್ಟ್ ದಕ್ಷಿಣ ಕನ್ನಡ ಅನ್ನುವಂಥದ್ದು ಗ್ಲ್ಯಾಮರಸ್ ಇವೆಂಟ್ ಮಾಡಿದರು ಹನ್ನೊಂದು ಸಾವಿರ ಕೋಟಿಗಳ ಬಂಡವಾಳವನ್ನು ತರ್ತೇವೆ ಇಲ್ಲಿ ಇಲ್ಲಿ ನಾವು ಯುವಕರು ಹೊರಗಡೆ ವಲಸೆ ಹೋಗುವುದು ಬೇಡ ಅದನ್ನು ಏನಾದರೂ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಹೋರಾಟ ಜಾ ಇದಾದಾಗ ಇವರು ಇನ್ವೆಸ್ಟ್ ದಕ್ಷಿಣ ಕನ್ನಡ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ಹನ್ನೊಂದು ಸಾವಿರ ಕೋಟಿಯ ದೊಡ್ಡ ದೊಡ್ಡ ಅಗ್ರಿಮೆಂಟ್ಗಳು ಕೂಡ ಆಯಿತು ಇವರು ಅದಾದ ನಂತರ ಒಂದೇ ಒಂದು ರೂಪಾಯಿ ಒಳಗಡೆ ಬರಲಿಲ್ಲ ಎರಡು ಸಾವಿರದ ಹದಿನಾರನೇ ಇಸ್ವಿಯ ದಕ್ಷಿಣ ಕನ್ನಡ ಇನ್ವೆಸ್ಟ್ಮೆಂಟ್ ಸಮ್ಮಿಟಿದ್ ನಾನು ಮಾಡ್ತಾ ಇರೋದು ಅದು ಇವರಿಗೆ ಸಕ್ಸಸ್ ಸಕ್ಸೀಡ್ ಮಾಡಲಿಕ್ಕಾಗಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಮಾಡಲೇ ಇಲ್ಲ ನಾನು ಹೇಳ್ತಾ ಇರುವಂಥದ್ದು ಕೇವಲ ಕೇವಲ ನ್ಯೂಸಿಗೋಸ್ಕರ ಮಾಡುವಂಥ ಕಾರ್ಯಕ್ರಮಗಳನ್ನು ನೀವು ಎಲ್ಲಿವರೆಗೆ ನಿಲ್ಲಿಸೋದಿಲ್ವಾ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ಗೋಸ್ಕರ ನಿಮ್ಮ ಸಮಾವೇಶ ಎಲ್ಲಿವರೆಗೆ ನೀವು ಮಾಡಲಿಕ್ಕೆ ಮಾಡುವುದನ್ನು ನಿಲ್ಲಿಸೋದಿಲ್ವಾ ನೀವು ಈ ಸಮಾಜಕ್ಕೆ ಸರ್ಕಾರ ಒಂದು ಏನು ಕಾರ್ಯಕ್ರಮ ಜವಾಬ್ದಾರಿಯುತವಾಗಿ ಮಾಡಬೇಕಿತ್ತು ಅದನ್ನು ನೀವು ಮಾಡಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ನೀವು ನಿಮ್ಮ ಒಂದು ಕೆಲಸ ಮಾಡುವಂಥ ಶೈಲಿಯಿಂದ ಹೊರಗೆ ಬರಬೇಕು ಇವತ್ತು ನೀವು ಮಾಡ್ತಾ ಇರುವಂಥದ್ದು ಕೇವಲ ಕೇವಲ ಧರ್ಮವನ್ನು ಒಡೆದು ಇವತ್ತು ನೀವು ಮತ ಬ್ಯಾಂಕಿನ ಆಧಾರದಲ್ಲಿ ನೀವು ಮತವನ್ನು ಪಡೆಯಬೇಕು ಅನ್ನುವಂಥ ಷಡ್ಯಂತ್ರದಿಂದ ಚುನಾವಣೆ ಎದುರಿಸಲಿಕ್ಕೆ ಹೋಗ್ತಾ ಇದ್ದೀರಿ ಬರುವಂತ ದಿನಗಳಲ್ಲಿ ನಿಮಗೆ ಜನ ಉತ್ತರಿಸಲಿಕ್ಕಿದ್ದಾರೆ ಸೃಷ್ಟಿಯ ಬಗ್ಗೆ ಮಾತಾಡ್ತಾರೆ ನರೇಂದ್ರ ಮೋದಿ ಅವರು ನೀವು ದಕ್ಷಿಣ ಕನ್ನಡ ನರೇಂದ್ರ ಮೋದಿ ಮೋದಿ ಭಾರತದಲ್ಲಿ ನರೇಂದ್ರ ಮೋದಿ ಮೋದಿ ಒಂದು ಗಂಟೆ ಅಧಿಕಾರಕ್ಕೆ ಬಂದ ಎಲ್ಲಿ ಉದ್ಯೋಗ ಎಲ್ಲಿ ಉದ್ಯೋಗರಾಮಯ್ಯ ಫೋಟೋ ಆಗಿದೆ ಅಂತ ನರೇಂದ್ರ ಮೋದಿ ಅವರ ಫೋಟೋ ಅಲ್ಲಲ್ಲಿ ಪೆಟ್ರೋಲ್ ಪಂಪಲ್ಲಿ ಕಾಣ್ತಾರೆ ನಾವು ಹಾಕ್ಬಾರ್ದು ನೀವು ಅದರ ಸಮಾವೇಶದ ಬಗ್ಗೆ ನಾವು ನಮ್ಮ ಸಮಾವೇಶಕ್ಕೆ ಬಿಜೆಪಿಯ ಸಲಹೆ ನಮ್ಗೆ ಬಿಜೆಪಿಯ ಸಲಹೆ ಕೊಡುವಂತ ರೀತಿಯ ಅವಕಾಶ ಅವರಿಗೆ ಇಲ್ವೇ ಇಲ್ಲ ಅವರ ಸಲಹೆ ನಮಗೆ ಬೇಡ ನಾವು ಸಮಾವೇಶ ಮಾಡ್ತೇವೆ ಕಾರ್ಯಕ್ರಮ ಮಾಡ್ತೇವೆ ಮನೆ ಮನೆಗೆ ಹೋಗ್ತೇವೆ ದೇವರ ದಯದಿಂದ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರುವಂತೂ ನಿಶ್ಚಿತ ಯಾರಿಗೂ ಅದನ್ನು ತಡೆಯಲಿಕ್ಕೆ ಸಾಧ್ಯ ಆಗುದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡಿದಾಗ ಕೇಂದ್ರದ ಬಗ್ಗೆ ಹೋಗ್ತಾರೆ ಕೇಂದ್ರದ ಬಗ್ಗೆ ವಿಸ್ತೃತವಾದಂತ ಚರ್ಚೆಗೆ ನಾವು ಸಿದ್ಧ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಕಾಂಗ್ರೆಸ್ ಸಂಪೂರ್ಣ ಫೇಲ್ಯೂರ್ ಸಂಪೂರ್ಣ ಆ ಫೇಲ್ಯೂರ್ ಅನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಇವರು ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಈ ಸಮಾವೇಶಗಳಿಂದ ಈ ಜಿಲ್ಲೆಗೆ ಉತ್ತರ ಇಲ್ಲ ಇದು ಇವರಿಗೆ ತಲೆಬಿಸಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಮಾವೇಶ ನಿಮ್ಮ ಸಮಾವೇಶ ನಿಮ್ಮ ಸಮಾವೇಶಕ್ಕೆ ನಮ್ಮ ವಿರೋಧ ಅಲ್ಲ ಸಮಾವೇಶ

ಇವತ್ತು ನಾವಿಲ್ಲಿ ಒಂದೂವರೆ ಲಕ್ಷ ಲೀಡ್ ಅಲ್ಲಿ ಇವತ್ತು ಎಂಪಿಯನ್ನು ಇಲ್ಲಿ ಗೆದ್ದಿದ್ದೇವೆ ಅದರ ಬಗ್ಗೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಬಿಜೆಪಿ ಗೆದ್ದಿದ್ದೇವೆ ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಒಂದೂವರೆ ಲಕ್ಷ ಲೀಡ್ ಅಲ್ಲಿ ಎಂಪಿ ಗೆದ್ದಿದ್ದೇವೆ ಮೂವತ್ತಾರು ಜಿಲ್ಲಾ ಪಂಚಾಯತ್ ಸೀಟ್ ಅಲ್ಲಿ ಇಪ್ಪತ್ತ ಸೀಟ್ ಗೆದ್ದಿದ್ದೇವೆ ಇದು ಕಾಂಗ್ರೆಸ್ ನ ವೈಫಲ್ಯಕ್ಕೆ ಮೊದಲ ಫೌಂಡೇಶನ್ ಇದು ನಿಮಗೆ ಇವತ್ತು ನಿಮ್ಮ ಸಂಪೂರ್ಣ ನೀವು ಬೆತ್ತಲೇಂದ್ರೆ ಬೆಂಕಿ ಕೊಡುವ ಎಂಪಿ ಮಾಡ್ತಾರೆ ಇಬ್ಬರು ಬಂದು ಕಾರ್ಯಕ್ರಮ ಜಾಯಿನ್ ಆದ್ರಿ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರಿ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್ ಎಸ್ ವೀಕ್ಷಕರೇ ಈ ಇವತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ ಸ್ಪಂದನ